ಬೋಸ್ನಿಯಾ ಅರ್ಜಿಗೋವಿನ ಆ ಭಾಗ, ಆ ಭಾಗದಲ್ಲಿ ಲೈಮ್ ಸ್ಟೋನ್ ತುಂಬ ಸಿಗುತ್ತೆ, ಸುಣ್ಣದ ಕಲ್ಲು ತುಂಬ ಸಿಗುತ್ತೆ ಕರಾವಳಿ ತೀರಗಳಲ್ಲಿ. ಆ ಸುಣ್ಣದ ಕಲ್ಲು ಇರೋ ಜಾಗದಲ್ಲೆಲ್ಲ ನಮಗೆ ನೀರು ಅಂತರ್ಜಲದಿಂದ ಭೂಸ್ವರೂಪಗಳು ವಿಕಾಸ ಆಗಿದೆ. ಆ ಜಾಗಕ್ಕೆ ಕಾಸ್ಟ್ ಪ್ಲಾಟ್ಯೂ ಅಂತ ಇದೆ ಆ ಜಾಗದಲ್ಲಿ, ಅದಕ್ಕೋಸ್ಕರ ಆ ಜಾಗಕ್ಕೆ ಹೆಸರು ಇದಕ್ಕೆ ಬಂದಿದೆ, ಕಾಸ್ಟ್ ಲ್ಯಾಂಡ್ ಫಾರ್ಮ್ಸ್ ಅಂತ ಬಂದಿದೆ. ಸೊ ಅದನ್ನು ನೋಡೋಣ. ಇದನ್ನು ತುಂಬ ಭಾರತದಲ್ಲೂ ಇದೆ, ಭಾರತದಲ್ಲೂ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಫಸ್ಟ್ ತಿಳಿಯೋಣ, ಆಮೇಲೆ ಬಂದು ಕರಾವಳಿ ತೀರದಲ್ಲಿರುವಂಥ ಭೂಸ್ವರೂಪಗಳು ಮತ್ತು ಗಾಳಿಯಿಂದ ಆಗುವಂಥ ಭೂಸ್ವರೂಪಗಳನ್ನ ಇವತ್ತು ತಿಳಿಯೋಣ. ನೋಡಿ, ಅಂತರ್ಜಲ, ಮೊದಲು ಅಂತರ್ಜಲ ಅಂದ್ರೆ ಏನು ಅಂತ ನೋಡೋಣ. ಅಂತರ್ಜಲ ಅಂದ್ರೆ ಭೂಮಿ ಮೇಲೆ ಬೀಳುತ್ತಲ್ಲ ನೀರು, ಮಳೆಯಾಗಿ ಹನಿಯಾಗಿ ಬೀಳುತ್ತಲ್ಲ, ಆ ಮಳೆ ನೀರು ಬಿದ್ದಾಗ ಭೂಮಿ ಒಳಗೆ ಏನಾಗುತ್ತೆ, ಸೋಸುವಿಕೆ ಒಳಗೋಗುತ್ತೆ, ಪರ್ಕುಲೇಷನ್ ಆಗಿ ಒಳಗೋಗುತ್ತೆ. ಆ ಪರ್ಕುಲೇಷನ್ ಆಗಿ ಭೂಮಿ ಒಳಗೋಗಿ ಏನಾಗುತ್ತೆ, ಅಂತರ್ಜಲ ಆಗಿ ಸಂಗ್ರಹ ಆಗುತ್ತೆ. ಅಂತರ್ಜಲದಲ್ಲಿ ಯಾವ ಥರ ಸಂಗ್ರಹ ಆಗುತ್ತೆ ನೋಡಿ, ಕಲ್ಗಳ ಮಧ್ಯ ಸಂಗ್ರಹ ಆಗುತ್ತೆ, ಇಲ್ಲಾಂದ್ರೆ ಬಿರುಕುಗಳಲ್ಲಿ, ಕ್ರ್ಯಾಕ್ಗಳಲ್ಲಿ ಸಂಗ್ರಹ ಆಗುತ್ತೆ. ಇದನ್ನೇ ನಾವು ಆಕ್ವಾಫರ್ ಅಂತ ಕರೆಯೋದು. ಎಕ್ಸಾಂಪಲ್ ಕೇಳ್ತಾರೆ, ಆಕ್ವಾಫರ್ ಅಂದರೆ ಏನು? ಆಕ್ವಾಫರ್ ಅಂದರೆ AQUIFER, ಆಕ್ವಾಫರ್ ಅಂದರೆ ಯಾವ ಶಿಲೆಗಳು ನೀರನ್ನ ಸಂಗ್ರಹ ಮಾಡಿ ಹಿಡಿಯುವ ಶಕ್ತಿ ಇದೆ ಭೂಮಿಯೊಳಗೆ, ಅದನ್ನು ಆಕ್ವಾಫರ್ ಅಂತ ಕರೀತೀವಿ. ಭೂಮಿಯೊಳಗೆ ಯಾವ ಕಲ್ಲಿನಲ್ಲಿ ನೀರು ಸಂಗ್ರಹ ಆಗುವಂಥ ಕ್ಷಮತೆ ಇದೆ ಅಂಥ ಕಲ್ಲುಗಳನ್ನ ನಾವು ಆಕ್ವಾಫರ್, ರಾಕ್ಸ್ ವಿಚ್ ಕ್ಯಾನ್ ಸ್ಟೋರ್ ವಾಟರ್ ಆಕ್ವಾಫರ್. ಯಾವ ಕಲ್ಲುಗಳಲ್ಲಿ ನೀರು ಸಂಗ್ರಹ ಆಗಲ್ವಲ್ಲ, ಅದ್ರ ಕೆಳಗಡೆ ಇರುತ್ತೆ, ಅದು ಗಟ್ಟಿ ಕಲ್ಲು ಇರುತ್ತೆ ಅದ್ರ ಕೆಳಗಡೆ, ಅದನ್ನು ನಾವು ಆಕ್ವಿಟಾರ್ಡ್ ಅಂತ ಕರಿತೀವಿ. ಆಕ್ವಿಟಾರ್ಡ್, ಎಕ್ಸಾಂಪಲ್ ಕೇಳ್ತಾರೆ ಈ ಪದನ, ಆಕ್ವಿಟಾರ್ಡ್ ಅಂದರೆ ಏನು? ನಾವು ಕಟ್ಕೊಳ್ಳಿ, ಆಕ್ವಾಫರ್ ಅಂದರೆ ನೀರು ಸಂಗ್ರಹ ಆಗಿರೋಂಥದ್ದು. ಆಕ್ವಿಟಾರ್ಡ್ ಅಂದರೆ ನೀರು ಇಲ್ಲ ಮತ್ತು ಭೂಮಿ ಅದರೊಳಗೆ ನೀರು ಹೋಗಲ್ಲ ಅಂಥದ್ದು. ಎರಡು ಪದ ನಾವು ಕಟ್ಕೊಳ್ಬೇಕು ನೀವು ಇವತ್ತು. ಆಕ್ವಿಫರ್ ನೀರು ಸಂಗ್ರಹ ಆಗುವಂಥದ್ದು, ಆಕ್ವಿಟಾರ್ಡ್ ನೀರು ಸಂಗ್ರಹನೂ ಆಗಲ್ಲ, ಇದರಲ್ಲಿ ನೀರನ್ನ ಅದು ಕೆರಡೆ ಹೋಗ್ಬಿಡಲ್ಲ ಅಂತ ಕಲ್ಲಿದು, ಅದಲ್ಲ ನೀರನ್ನ ಒಳಗೆ ಹೋಗೇ ಬಿಡಲ್ಲ, ಇದು ಭೂಮಿ ಒಳಗಿರುತ್ತೆ ಅಂತ ಕಲ್ಲು ಆಕ್ವಿಟಾರ್ಡ್ ಅನ್ನು. ಓಕೆ, ಇವೆರಡು ಪದಗಳನ್ನ ಸೇರಿಸಿ ಒಂದು ಕ್ವಶನ್ ಕೊಟ್ಬಿಡ್ತಾರೆ, ಅಥವಾ ಆಕ್ವಿಟಾರ್ಡ್ ಅಂದರೆ ಏನು ಅಂತ ಕೇಳ್ತಾರೆ. ಕೆತ್ತನ ಕಟ್ಕೊಳ್ಳಿ, ಅಂತರ್ಜಲ ಭೂಮಿ ನೀರೊಳಗೆ ಹೋಗಿದೆ, ಸರಿ. ಭೂಮಿ ನೀರೊಳಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಕಲ್ಲುಗಳ ಮಧ್ಯೆ ಇರುತ್ತಲ್ಲ ಖನಿಜಗಳು, ಕಲ್ಲಲ್ಲಿ ಇರುತ್ತಲ್ಲ ಖನಿಜಗಳು, ಅದ್ರ ಜೊತೆ ಸಂಪರ್ಕಕ್ಕೆ ಬರುತ್ತೆ, ಕರೆಕ್ಟ್ ತಾನೆ? ಅವಾಗ ಏನಾಗುತ್ತೆ, ನೀರು ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಮಣ್ಣಿನಲ್ಲಿರುವಂಥ ಆಮ್ಲಜನಕದ ಜೊತೆಗೆ, ಇಂಗಾಲದ ಡೈಆಕ್ಸೈಡ್ ಜೊತೆಗೆ, ನೈಟ್ರೋಜನ್ ಜೊತೆಗೆಲ್ಲ ಸಂಪರ್ಕಕ್ಕೆ ಬರುತ್ತೆ, ಕರೆಕ್ಟ್ ಅಲ್ವಾ? ನೀರು ಭೂಮಿಯೊಳಗಿರುವಂಥ ಖನಿಜಗಳ ಜೊತೆಗೆ ಸಂಪರ್ಕಕ್ಕೆ ಬರುತ್ತೆ, ಮಿನರಲ್ಸ್ ಜೊತೆಗೆ ಉಪ್ಪಿನ ಅಂಶಗಳಿರುತ್ತೆ, ಅದ್ರ ಜೊತೆ ಸಂಪರ್ಕಕ್ಕೆ ಬರುತ್ತೆ, ಸಾಲ್ಟ್ ಪಾರ್ಟಿಕಲ್ ಜೊತೆಗೆ ಅನಿಲದ ಜೊತೆ ಸಂಪರ್ಕಕ್ಕೆ ಬರುತ್ತೆ. ಅನಿಲ ಅಂದರೆ ಅನಿಲಗಳಂದರೆ ಯಾವ್ದಿರ್ಬೋದು, ಆಕ್ಸಿಜನ್ ಇರ್ಬೋದು ಮಣ್ಣಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಮತ್ತು ನೈಟ್ರೋಜನ್ ಇರುತ್ತೆ, ಇವುಗಳ ಜೊತೆ ಸಂಪರ್ಕಕ್ಕೆ ಬರುತ್ತೆ ನೀರು. ಎಸ್ಪೆಷಲಿ ಕಾರ್ಬನ್ ಡೈಆಕ್ಸೈಡ್ ನೋಡಿ, ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡಿಬಿಡುತ್ತೆ, ನೀರು ಜೊತೆ ರಿಯಾಕ್ಟ್ ಆಗುತ್ತೆ. ಭೂಮಿಯೊಳಗೆ ಬಂದಿದ್ದ ನೀರು ನೋಡಿ, ನೀರು H2O, ಮಣ್ಣಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್. ನೀವು ಕೇಳ್ಬೋದು, ಸರ್ ಮಣ್ಣಲ್ಲಿ ಹೆಂಗೆ ಬಂತು ಕಾರ್ಬನ್ ಡೈಆಕ್ಸೈಡ್ ಅಂತ, ಯಾವಾಗ ಜೀವಿಗಳು ಕೊಳೆಯುತ್ತೆ, ಕರೆಕ್ಟಾ? ಜೈವಿಕ ಘಟಕಗಳೇನಿದೆ, ಗಿಡಗಳು ಪ್ರಾಣಿಗಳು ನಮ್ಮ ದೇಹ ಎಲ್ಲ ಮಣ್ಣಲ್ಲಿ ಕೊಳೆಯುತ್ತಲ್ಲ, ಆವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಯಾವಾಗ ನೀರು ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗುತ್ತೆ, ಆವಾಗ ನಮಗೆ H2CO3 ಫಾರ್ಮ್ ಆಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ನಾವು ಕಟ್ಕೊಳ್ಳಿ, ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ, ಗೊತ್ತಲ್ಲ? ಕಾರ್ಬೋನಿಕ್ ಆ್ಯಸಿಡ್ ಏನು, ಆ್ಯಸಿಡ್ ತಾನೆ, ವೀಕ್ ಆ್ಯಸಿಡ್ ಇದು. ಕಾರ್ಬೋನಿಕ್ ಆ್ಯಸಿಡ್ ಇಸ್ ಅ ವೀಕ್ ಆ್ಯಸಿಡ್. ಇದೇನು ಮಾಡುತ್ತೆ, ಕಲ್ಲನ್ನೆಲ್ಲ ಕುಡಿಯುವಂಥ ಶಕ್ತಿ ಇದೆ ಇದಕ್ಕೆ. ಎಕ್ಸಾಂಪಲ್ ಕೇಳ್ತಾರೆ, ಕಾರ್ಬೋನಿಕ್ ಆ್ಯಸಿಡ್ ಯಾವ ರೀತಿ ಫಾರ್ಮ್ ಆಗುತ್ತೆ ಮಣ್ಣಲ್ಲಿ, ಇದೇನು ಮಾಡುತ್ತೆ, ಭೂಮಿಯೊಳಗೆ ಹೋಗ್ತಾ ಹೋಗ್ತಾ ಕಲ್ಲನ್ನ ಕುರಿಯಲ್ವ ಹೇಳಿ, ಇವಾಗ ಹೇಳಿ, ಕರೆಕ್ಟ್ ತಾನೆ? ಭೂಮಿಯೊಳಗಿರೋ ಕಲ್ಲನ್ನೆಲ್ಲ ಕೊರಿಯಕ್ಕೆ ಹೋಗ್ತಾ ಹೋಗುತ್ತೆ ನನಗೆ. ಓಕೆ, ಕಲ್ಲುಗಳು ಯಾವ ಥರ ಕಲ್ಲುಗಳು, ಲೈಮ್ ಸ್ಟೋನ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತಲ್ಲ ಸುಣ್ಣದ ಕಲ್ಲು, ಅದನ್ನು ಲೈಮ್ ಕ್ಯಾಲ್ಶಿಯಂ ಆಕ್ಸೈಡ್ ಇರುತ್ತೆ ಅದನ್ನು ಕೊರಿಯುತ್ತೆ, ಗೊತ್ತಲ್ಲ? ಇದು ಲೈಮ್, ಇದು ಕ್ಯಾಲ್ಶಿಯಂ ಆಕ್ಸೈಡ್, ಇದು ಲೈಮ್ ಸ್ಟೋನ್, ಇದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಸ್ ಲೈಮ್ ಸ್ಟೋನ್, ಗೊತ್ತಲ್ಲ? ಲೈಮ್ ಸ್ಟೋನ್ ಈ ರೀತಿ ಈ ಕಲ್ಲುಗಳನ್ನ ಕೊರೆಯುತ್ತೆ.
ಎಲ್ಲೆಲ್ಲಿ ಕ್ಯಾಲ್ಶಿಯಂ ಕಾರ್ಬೊನೇಟ್, ಕ್ಯಾಲ್ಶಿಯಂ ಆಕ್ಸೈಡ್, ಜಿಪ್ಸಮ್, ಜಿಪ್ಸಮ್ ಉಗ್ರೇಣ, ಜಿಪ್ಸಮ್ ಇಸ್ ಕ್ಯಾಲ್ಶಿಯಂ ಸಲ್ಫೇಟ್, ಇದನ್ನೇ ನಾವು ಜಿಪ್ಸಮ್ ಅಂತ ಕರೆಯೋದು. ಓಕೆ, ಜಿಪ್ಸಮ್ ಎಲ್ಲೆಲ್ಲಿ ಈ ಕಲ್ಲುಗಳಿರುತ್ತೆ ಅಲ್ಲೆಲ್ಲ ಏನಾಗುತ್ತೆ, ಈ ಕಾರ್ಬೋನಿಕ್ ಆಸಿಡ್ ಅದನ್ನ ಕೊರೆದು 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 ಒಂದು ದೊಡ್ಡ ಸುರಂಗ ಫಾರ್ಮ್ ಆಗುತ್ತೆ ಭೂಮಿಯೊಳಗೆ. ಭೂಮಿಯೊಳಗೆ ದೊಡ್ಡ ಗುಹೆ ಫಾರ್ಮ್ ಆಗುತ್ತೆ. ಗುಹೆ ಗೊತ್ತಾಗ ಎಲ್ಲರಿಗೂ, ಪ್ಲೀಸ್ ಮೆಸೇಜ್ ಮಾಡಿ, ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಹಾ, ಈ ರೀತಿ ಸುರಂಗ ಫಾರ್ಮ್ ಆಗಿ ನೋಡಿ ಈ ತರ ಗುಹೆಗಳು ಫಾರ್ಮ್ ಆಗುತ್ತೆ. ಗೊತ್ತಾಗಲ್ಲ, ಭೂಮಿಯೊಳಗೆ ಗುಹೆಗಳು ಫಾರ್ಮ್ ಆಗುತ್ತಿದೆ. ಭೂಮಿಯೊಳಗೆ ಗುಹೆಗಳು ಫಾರ್ಮ್ ಆಗೋದು ಹಿಂಗೆ. ಸೊ ಕೆಲವೊಮ್ಮೆ ಏನಾಗೋಗುತ್ತೆ, ಈ ತರ ಎಲ್ಲ ಭೂಮಿಯೊಳಗೆ ಗುಹೆ ಫಾರ್ಮ್ ಆಗುತ್ತೆ, ಗುಹೆಗಳು ಚಿಕ್ಕ ಚಿಕ್ಕದಾಗಿ ಕುಸಿಯುತ್ತೆ. ಕುಸಿದಾಗ ಈ ತರ ಸಿಂಕ್ ಹೋಲ್ ಫಾರ್ಮ್ ಆಗುತ್ತೆ, ಸಿಂಕ್ ಹೋಲ್ ಅಂತ ಕರಿತೀವಿ. ನೋಡಿ ಎಕ್ಸಾಮ್ ಅಲ್ಲಿ ಅನುವಾದ ಮಾಡಲ್ಲ ಅವರು. ಸಿಂಕ್ ಹೋಲ್ ಅಂದ್ರೆ ಏನು? ಒಂದು ಚಿಕ್ಕದಾದಂತ ಒಂದು ಕಂದರ, ನೀರು ಕೆಳಗೆ ಇಳಿಯುವಂತ ಕಂದರಗಳು. ಇದನ್ನ ಅವ್ರು ಏನ್ ಮಾಡ್ತಾರೆ, ಸಿಂಕ್ ಹೋಲ್ಗಳು ಯಾವ್ದ್ರಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಕರೆಕ್ಟ್, ಕಾಸ್ಟ್ ಟೋಪೋಗ್ರಫಿನ ಫಾರ್ಮ್ ಆಗುತ್ತೆ. ಓಕೆ, ಸೊ ಈ ಕಾಸ್ಟ್ ಅನ್ನೋದೇನು? ಒಂದು ಜಾಗ, ಎಲ್ಲಿ? ಸ್ಲೊವೇನಿಯಾ ಮತ್ತು ಬೋಸ್ನಿಯಾ ಹರ್ಜಗೋವಿನ ಕ್ರೊಯೇಷ್ಯಾ ದೇಶದಲ್ಲಿರುವಂತ ಒಂದು ಪ್ರಸ್ಥ ಭೂಮಿ, ಕಾಸ್ಟ್ ಪ್ಲಾಟ್ಯೂ ಅಂತ ಕರೀತಾರೆ. ಕಾಸ್ಟ್ ಪ್ಲಾಟ್ಯೂ, ಈ ಕಾಸ್ಟ್ ಪ್ಲಾಟ್ಯೂನಲ್ಲಿ ಎಲ್ಲಿದೆ ಇದು? ನಾನು ಬರೆದು ಬಿಡ್ತೀನಿ, ಜಾಗದ ಹೆಸರು ಬರೀತೀನಿ. ಕ್ರೊಯೇಷ್ಯಾ ಸ್ಲೊವೇನಿಯಾ ಭಾಗದಲ್ಲಿ ಇದೆ. ಲೈಮ್ ಸ್ಟೋನ್ ತುಂಬಿಕೊಂಡಿದೆ ಇಲ್ಲೆಲ್ಲ. ಈ ಪ್ಲಾಟ್ಯೂನಲ್ಲಿ ಜಾಸ್ತಿ ಏನು ಸಿಗುತ್ತೆ? ಕ್ಯಾಲ್ಶಿಯಂ ಕಾರ್ಬೊನೇಟ್ ಇದೆ. ಸೊ ಕ್ಯಾಲ್ಶಿಯಂ ಕಾರ್ಬೊನೇಟ್ ಭೂಮಿಯೊಳಗಿದ್ದಾಗ ತುಂಬ ಪ್ರಮಾಣದಲ್ಲಿ ಈ ಕಾರ್ಬೋನಿಕ್ ಆಸಿಡ್ ಬಂದು 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 ಕೊರೆದು ಈ ಥರ ಆಗೋಗಿದೆ. ಫಸ್ಟ್ ಸಿಂಕ್ ಹೋಲ್ ಫಾರ್ಮ್ ಆಗುತ್ತೆ. ಸಿಂಕ್ ಹೋಲ್ ಅಥವಾ ಸ್ವಾಲೋ ಹೋಲ್ ಅಂತ ಕರಿತೀವಿ. ಸಿಂಕ್ ಹೋಲ್ ಅಥವಾ ಸ್ವಾಲೋ ಹೋಲ್ಸ್ ಫಾರ್ಮ್ ಆಗುತ್ತೆ ಫಸ್ಟ್, ಆಯ್ತಾ? ಅದಾದ್ಮೇಲೆ ಈ ಥರ ಗುಹೆಗಳು ಫಾರ್ಮ್ ಆಗ್ತಾವೆ. ಕೇವ್ ಫಾರ್ಮ್ ಆಗುತ್ತೆ. ಇಲ್ಲೆಲ್ಲ ಗುಹೆಗಳೊಳಗೆ ಹೋಗಿದೆ ನೋಡಿ, ನೀರೆಲ್ಲ ಸಂಗ್ರಹ ಆಗಿದೆ ಇಲ್ಲಿ. ಈ ನೀರು ಒಳಗೆ ಹೋಗ್ತಾ ಇದೆ ನೋಡಿ, ಜಲಪಾತಗಳೆಲ್ಲ ಇದೆ ನೋಡಿ ಗುಹೆಯೊಳಗೆ, ಆಯ್ತಾ? ಈ ರೀತಿ ಎಲ್ಲ ನಮಗೆ ಕಲ್ಗಳ ಮಧ್ಯೆ ಗುಹೆ ಇರುತ್ತೆ, ನಾವು ಕಟ್ಕೊಳ್ಬೋದು. ಗುಹೆಯೊಳಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ನಿಮಗೆ ಮಸ್ತ್ ಸಿಂಕ್ ಹೋಲ್ ಸ್ವಾಲ್ ಹೋಲ್ ಗೊತ್ತಾಯ್ತು. ಗುಹೆಯೊಳಗೆ ನೋಡೋಣ ಈಗ ನೋಡಿ, ಗುಹೆ ಮೇಲೆ ಈ ಥರ ಇರುತ್ತೆ, ಕಲ್ಗಳ ಮಧ್ಯೆ ಎಲ್ಲ ಇರುತ್ತಲ್ಲ ಈ ರೀತಿ ಮಣ್ಣು ಕಲ್ಲು ಮಧ್ಯೆ ಲೈಮ್ ಸ್ಟೋನ್ ಇರುತ್ತೆ, ಅದೆಲ್ಲ ಔಟ್ ಆಗಿದೆ ನೋಡಿ. ನೀರು ಜೊತೆಗೆ ಕಾರ್ಬೋನಿಕ್ ಆಸಿಡ್ ಜೊತೆಗೆ ಇದ್ದಂಥ ಕಲ್ಗಳ ಮಧ್ಯೆ ಇರುತ್ತೆ ಕಾರ್ಬೋನಿಕ್ ಆಸಿಡ್ ಇಲ್ಲಿ. ಸೊ ನೀರು ಕಾರ್ಬೋನಿಕ್ ಆಸಿಡ್ ಬಿದ್ದ ತಕ್ಷಣ ನೋಡಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಲ್ಲಿರುತ್ತೆ, ಕಲ್ಗಳ ಮಧ್ಯೆ ಇರುತ್ತೆ. ಯಾವಾಗ ಕಾರ್ಬೋನಿಕ್ ಆಸಿಡ್ ಅದ್ರ ಮೇಲೆ ಬೀಳುತ್ತೆ, ಅದನ್ನೆಲ್ಲ ಕೊರ್ಕೊಂಡು ಹೊರಟೋಗಿದೆ ನೋಡಿ. ಅವಾಗ ಈ ಥರ ಕಲ್ಗಳ ಮಧ್ಯೆ ಗ್ಯಾಪ್ ಫಾರ್ಮ್ ಆಗುತ್ತೆ. ಈ ಕಲ್ಗಳ ಮೇಲ್ಭಾಗಕ್ಕೆ ನಾವು ಕ್ಲಿಂಟ್ ಅಂತ ಕರಿತೀವಿ. ಕ್ಲಿಂಟ್ ಇದ್ರ ಮೇಲೆ ಓಡೋಕ್ಕಾಗಲ್ಲ, ಕಲ್ಲು ಸಿಕ್ಕೊಬಿಡ್ತಿದ್ರು ಅವರು. ಕರೆಕ್ಟಾ? ಈ ಥರ ಹಳ್ಳಗಳನ್ನ ಗ್ರೈಕ್ ಅಂತ ಕರಿತೀವಿ. ಗ್ರೈಕ್ ಅಂದರೆ ಹಳ್ಳ, ಚಿಕ್ಕದಾದಂಥ ಕಣಿವೆ. ಎಕ್ಸಾಂಪಲ್ ಕೇಳ್ತಾರೆ, ಕ್ಲಿಂಟ್ ಆ್ಯಂಡ್ ಗ್ರೈಕ್ ಯಾವುದ್ರಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಕ್ಲಿಂಟ್ ಆ್ಯಂಡ್ ಗ್ರೈಕ್ ಭೂಸ್ವರೂಪ ಯಾವುದರಲ್ಲಿ ಕಂಡುಬರುತ್ತೆ? ಆನ್ಸರ್ ಕಾಸ್ಟ್ ಟೋಪೋಗ್ರಫಿನಲ್ಲಿ ಕಂಡುಬರುತ್ತೆ. ಆಯ್ತಾ? ಭಾರತದಲ್ಲಿ ಎಲ್ಲಿದೆ ಅಂತ ಕೇಳ್ಬೋದು ನೀವು. ಯಾಣದಲ್ಲಿದೆ. ಅದು ಯಾಣಗೆ ಹೋಗಿದ್ದೀರಾ ಯಾರು? ನೀವು ಯಾಣಗೆ ಹೋದ್ರೆ ಕಾಸ್ಟ್ ಟೋಪೋಗ್ರಫಿ ನೋಡ್ಬೋದು ನೀವು. ಉತ್ತರ ಕನ್ನಡದಲ್ಲಿ ಯಾಣ ಭಾಗದಲ್ಲಿ ನಮಗೆ ಕಾಸ್ಟ್ ಟೋಪೋಗ್ರಫಿ ಸಿಗುತ್ತೆ. ಓಕೆ, ಸೊ ಅದು ಲೈಮ್ ಸ್ಟೋನ್. ಎಸ್, ಯಾಣದಲ್ಲಿರೋ ಕಲ್ಗಳು ಓಕೆ ಬ್ಲ್ಯಾಕ್ ಲೈಮ್ ಸ್ಟೋನ್. ಯಾವಾಗ ಲೈಮ್ ಸ್ಟೋನ್ಗಳಲ್ಲಿ ಕಾರ್ಬನ್ ಅಂಶ ಜಾಸ್ತಿ ಇರುತ್ತೆ, ಅದು ಸ್ವಲ್ಪ ಕಪ್ಪು ಇರುತ್ತೆ ನೋಡಕ್ಕೆ. ಓಕೆ, ನಾವು ಕಟ್ಕೊಳ್ಳಿ. ಕಾರ್ಬನ್ ಅಂಶ ಜಾಸ್ತಿ ಇದ್ರೆ ಅದನ್ನ ನಾವು ಬ್ಲ್ಯಾಕ್ ಲೈಮ್ ಸ್ಟೋನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಗುಹೆಯೊಳಗೆ ಹೆಂಗ್ ಕಾಣುತ್ತೆ ನೋಡೋಣ. ಭೂಮಿ ಒಳಗೆ ನೀರು ಬಂದಿದೆ, ಅದು ಕಾರ್ಬೋನಿಕ್ ಆಸಿಡ್ ಇರುತ್ತೆ ಅಂತ ಹೇಳಿದ್ನಲ್ಲ. ಕಾರ್ಬೋನಿಕ್ ಆಸಿಡ್ ನೋಡಿ, ನೀರು ಜೊತೆ ರಿಯಾಕ್ಟ್ ಆಗಿ ಹೊರಟೋಗಿದೆ. ಇಲ್ಲಿಗೆ ಒಂದು ಗುಹೆ ಫಾರ್ಮ್ ಆಗಿದೆ. ಇದು ಕೇವ್. ಇದು ಕೇವ್. ಕೆಲವೊಮ್ಮೆ ಮೇಲ್ಗಡೆಯಿಂದ ಬರ್ತಾ ಇರುತ್ತೆ ನೀರು, ಇನ್ನೂ ನೀರು ಮೇಲ್ಗಡೆಯಿಂದ ಬರ್ತಾ ಇರುತ್ತೆ. ಆ ನೀರು ಜೊತೆಗೆ ಸ್ವಲ್ಪ ನೋಡಿ ಲೈಮ್ ಸ್ಟೋನ್ ಕೂಡ ಬರುತ್ತೆ. ಅದೆಲ್ಲ ಬಂದು ಹಿಂಗೆ ಸಂಗ್ರಹ ಆಗಿದೆ ನೋಡಿ ಇಲ್ಲಿ, ಚಿಕ್ಕ ಚಿಕ್ಕದಾಗಿ ಎಷ್ಟೊಂದು ಕಡೆ. ಇವಾಗ ಎಷ್ಟೊಂದು ಸತಿ ಮಳೆ ಬರ್ತಾ ಇರುತ್ತೆ, ಮನೆ ಮೇಲ್ಗಡೆಯಿಂದ ತುಂಬ ಜಾಸ್ತಿ ಮಳೆ ನೀರು ಬರ್ತಾ ಏನಾಗುತ್ತೆ, ನಾವು ಸಿಮೆಂಟ್ ಯೂಸ್ ಮಾಡಿರ್ತೀವಲ್ಲ ಮನೆಯಲ್ಲಿ,
ಅದು ಬಂದು ಒಂದು ಗಟ್ಟಿಯಾಗಿ ಕಟ್ಕೊಬಿಟ್ಟಿರುತ್ತೆ ನೋಡಿದ್ರಾ ಸೀಲಿಂಗ್ಗೆ, ಮೇಲೆಗೆ ಸೀಲಿಂಗ್ಗೆ. ಯಾಕೆಂದ್ರೆ ಮೇಲೆ ನೀರು ತೊಟ್ಟುತ್ತೆ, ನೀರೇನೋ ತೊಟ್ಬಿಡುತ್ತೆ ಕೆಳಗಡೆಗೆ ಕೆಳಗಡೆಗೆ, ಅದು ಲೈಮ್ ಸ್ಟೋನ್ ಮಾತ್ರ ಇಲ್ಲಿ ಸಂಗ್ರಹ ಆಗಿರುತ್ತೆ. ಇದನ್ನು ನಾವು ಸ್ಟಲಕ್ಟೈಟ್ ಅಂತ ಕರಿತೀವಿ. ಸ್ಟಲಕ್ಟೈಟ್ ಸ್ಟಲಕ್ಟೈಟ್ಸ್ ಸ್ಟಲಕ್ಟೈಟ್ಸ್ ಏನಿರುತ್ತೆ, ಮೇಲಿರುತ್ತೆ, ಕೆಳಗಡೆ ಇರೋದು ಸ್ಟಲಗ್ಮೈಟ್. ಸ್ಟಲಗ್ಮೈಟ್ ಎಕ್ಸಾಂಪಲ್ ಏನ್ ಕೇಳ್ತಾರೆ, ಸ್ಟಲಕ್ಟೈಟ್ ಸ್ಟಲಗ್ಮೈಟ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸ್ಟಲಕ್ಟೈಟ್ ಎಲ್ಲಿರುತ್ತೆ, ಮೇಲ್ಗಡೆ ಸೀಲಿಂಗ್, ಸಿ ಅಂದ್ರೆ ಸೀಲಿಂಗ್, ಜಿ ಅಂದ್ರೆ ಗ್ರೌಂಡ್, ಸ್ಟಲಗ್ಮೈಟ್ ಗ್ರೌಂಡ್. ಸ್ಟಲಕ್ಟೈಟ್ ಸ್ಟಲಗ್ಮೈಟ್ ಇದ್ರ ಅದರಲ್ಲಿ ಕಾಸ್ಟ್ ಟೋಪೋಗ್ರಫಿ ನೋಡಿ, ಎರಡು ಸೇರ್ಕೊಡುತ್ತೆ. ಸ್ಟಲಕ್ಟೈಟ್ ಸ್ಟಲಗ್ಮೈಟ್ ಎರಡು ಸೇರ್ಕೊಡುತ್ತೆ. ಯಾಕಂದ್ರೆ ಮೇಲ್ಗಡೆಯೂ ಬೀಳ್ತಾ ಇರುತ್ತೆ, ಕೆಳಗಡೆಯೂ ಬೀಳ್ತಾ ಇರುತ್ತೆ. ಕೆಳಗಡೆ ಬಿದ್ದಿದ್ದು ಲೈಮ್ ಸ್ಟೋನ್ ಹಿಂಗಾಗುತ್ತೆ ಸ್ಟಲಗ್ಮೈಟ್, ಮೇಲ್ಗಡೆ ಬಿದ್ದಿದ್ದು ಹಿಂಗಿರುತ್ತೆ. ಕೊನೆಗೆ ಒಂದಿನ ಎರಡು ಸೇರ್ಕೊಳ್ಳುತ್ತೆ, ಎರಡು ಸೇರ್ಬಿಡುತ್ತೆ. ಅವಾಗ ನಮಗೆ ಪಿಲ್ಲರ್, ಕ್ಯಾಲ್ಸೈಟ್ ಪಿಲ್ಲರ್ ಅಂತ ಕರೀತಾರೆ. ಕ್ಯಾಲ್ಸೈಟ್ ಪಿಲ್ಲರ್ ಕ್ಯಾಲ್ಸೈಟ್ ಪಿಲ್ಲರ್ ಅದಲ್ಲ ನೋಡಿ, ಹೆಂಗ್ ಕಾಣುತ್ತೆ ಮೇಲ್ಗಡೆ, ಮೇಲ್ನೋಟಕ್ಕೆ, ಮೇಲ್ನೋಟಕ್ಕೆ ನೋಡಿ ಈ ತರ ಕಾಣುತ್ತೆ. ಕಾಸ್ಟ್ ಟೋಪೋಗ್ರಫಿನಲ್ಲಿ ಹಿಂಗೆ ಕಾಣುತ್ತೆ ನೋಡಿ, ಹಿಂಗಿದೆ ಗೊತ್ತಿಲ್ಲ. ಸೈಡಿಂದ ನೋಡಿ ಕ್ರಾಸ್ ಸೆಕ್ಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ, ಫಸ್ಟ್ ನೋಡಿ ಸಿಂಕ್ ಹೋಲ್ ಹೇಳಿದೆ ನೋಡಿ, ಅದನ್ನು ಪೊನಾರ್ ಅಂತ ಕರಿತೀವಿ ನೋಡಿ. ಪೊನಾರ್ ಚಿಕ್ಕ ಚಿಕ್ಕ ಸಿಂಕ್ ಹೋಲ್ಗಳನ್ನ ಪೊನಾರ್ ಅಂತ ಕರಿತಾರೆ. ಇದನ್ನ ನೀವು ನಾನು ನೆನಪಿಟ್ಕೊಳ್ಬೇಕು ಅಂದರೆ, ಇಲ್ಲಿ ಕಾಸ್ಟ್ ನೆಲ್ಲ ಫಸ್ಟ್ ಸ್ಟಡಿ ಮಾಡಿದವರು ಸರ್ಬಿಯನ್ಸ್ ಮತ್ತು ಕ್ರೊವೇಷಿಯನ್ಸ್, ಯುಗೋಸ್ಲಾವಿಯಾ ಅಂತ ಕರಿತೀವಿ ನಾವು. ಅಲ್ಲಿ ಇದನ್ನ ಫಸ್ಟ್ ಸ್ಟಡಿ ಮಾಡಿದ್ದು ಯುಗೋಸ್ಲಾವಿಯಾ, ಯುಗೋಸ್ಲಾವಿಯಾ ರೀಜನ್ ಅಲ್ಲೇ ಬರುತ್ತೆ, ಕ್ರೊವೇಷಿಯಾ ಎಲ್ಲ ಅಲ್ಲೇ ಬರೋದು. ಅಲ್ಲಿ ಫಸ್ಟ್ ಸ್ಟಡಿ ಮಾಡಿದ್ದು, ಅದಕ್ಕೆ ಪದಗಳೆಲ್ಲ ಅವ್ರು ಕೊಟ್ಟಿರೋದು, ಕರೆಕ್ಟಾ? ಸರ್ಬಿಯನ್ ಭಾಷೆ ಇದೆ ಇವೆಲ್ಲ ಪದಗಳು. ಓಕೆ, ಯುಗೋಸ್ಲಾವಿಯನ್ ರೀಜನಲ್ಲಿ ಸರ್ಬಿಯಾ ಭಾಗದಲ್ಲಿ ಇದನ್ನು ಫಸ್ಟ್ ಅಧ್ಯಯನ ಮಾಡಲಾಯಿತು. ಅದಕ್ಕೆ ಸರ್ಬಿಯನ್ ಪದಗಳನ್ನ ಉಪಯೋಗಿಸ್ತಿದ್ದೀವಿ. ಪುನಾರ್ ಅಂದರೆ ಸಿಂಕ್ ಹೋಲ್, ಇಲ್ಲ ಬರೀತೀನಿ ನಾನು ಸಿಂಕ್ ಹೋಲ್. ಮನೆಯಲ್ಲಿ ಸಿಂಕ್ ಇರುತ್ತಲ್ಲ ಆ ಥರ ಸಿಂಕ್ ಹೋಲ್ ಥರ, ಅದು ನೀರೊಳಗೆ ಹೋಗುತ್ತಲ್ಲ ಅದು. ಹಾಂ, ನೀರೊಳಗೆ ಹೋಗಿಲ್ಲ ಗೊತ್ತೆ, ನಿಮ್ಗೆ ಕಾಣೋದಿಲ್ಲ ನೀರೆಲ್ಲ ಹೋಯ್ತು ಅಂತ. ಹಾಂ, ಗೊತ್ತಲ್ಲ, ಮನೆಯಲ್ಲಿ ಸಿಂಕ್ ಇರುತ್ತೆ, ನೀರೊಳಗೆ ಹೊಟ್ಟೋಗುತ್ತೆ. ಹಾಂ, ಇದು ಆ ಥರ ಇರುತ್ತೆ, ಒಳಗೆ ಎಲ್ಲಿ ಹೋದ್ಮೇಲೆ ನಿಮ್ಗೆ ಕಾಣಲ್ಲ. ಅದು ಒಳಗೆ ಭೂಮಿ ಒಳಗೆ ಹೋಗಿರುತ್ತೆ, ಇಲ್ಲಿ ಕಾಸ್ಟ್ ಟೋಪೋಗ್ರಫಿನಲ್ಲಿ ಭೂಮಿ ಒಳಗೆ ಹೋಗಿ ಈ ಥರ ಗುಹೆಗಳನ್ನ ಮಾಡಿರುತ್ತೆ. ಆಯ್ತಾ, ನೆನಪಿಟ್ಕೊಳ್ಳಿ. ಒಂದೊಂದ್ಸರಿ ಗುಹೆಗಳಿರುತ್ತಲ್ಲ ಭಾರಕ್ಕೆ ಬಿದ್ದೋಗುತ್ತೆ, ಒಳಗೆ ಖಾಲಿ ಅಲ್ವಾ, ಖಾಲಿ ಅಲ್ಲ, ಮೇಲ್ಗಡೆ ಇರೋದು ಒತ್ತಡಕ್ಕೆ ಕೆಳಗೆ ಬಿದ್ದೋಗುತ್ತೆ. ಯಾವಾಗ ಬಿದ್ದೋಗುತ್ತೆ ಅವಾಗ ಡೊಲೈನ್ ಆಗುತ್ತೆ, ಡೊಲೈನ್ ಡೊಲೈನ್. ಕೇವ್ ಕೊಲ್ಯಾಪ್ಸ್ ಆದಾಗ ಗುಹೆಗಳು, ಗುಹೆ ಕುಸಿತ ಆದಾಗ ಡೊಲೈನ್ ಫಾರ್ಮ್ ಆಗುತ್ತೆ. ಹಲವಾರು ಗುಹೆಗಳು ಒಟ್ಟಿಗೆ ಕುಸಿದ್ರೆ ಉವಾಲ, ಉವಾಲ. ಪದಗಳು ನೋಡಿ, ಪುನಾರ್, ಉವಾಲ, ಡೊಲೈನ್. ಓಕೆ, ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಡೊಲೈನ್, ಪುನಾರ್, ಉವಾಲ. ಕೆಳಭಾಗ ಇದೆಯಲ್ಲ, ಕೆಳಭಾಗದಲ್ಲಿರುವಂಥ ಈ ಮೈದಾನಕ್ಕೆ ಪೊಲೆ ಅಂತ ಕರೀತಾರೆ. ಪೊಲೆ ಈ ಮೈದಾನ, ಗುಹೆ ಕುಸಿತ ಆದ್ಮೇಲೆ ಏನು ಮೈದಾನ ಇರುತ್ತೆ ಅದನ್ನ ಪೊಲೆ ಅಂತ ಕರೀತಾರೆ. ಪೊಲೆ ಅಂದ್ರೆ ಮೈದಾನ. ಆಯ್ತಾ, ಇಲ್ಲಿ ನೋಡಿ ಈ ಗುಹೆಗಳಲ್ಲಿ ಕಾಣ್ತಿದ್ದೆ ಎಲ್ಲರಿಗೂ, ಗುಹೆಗಳಲ್ಲಿ ಸ್ಟಲಕ್ಟೈಟು ಇದೆ ಮೇಲಕ್ಕೆ. ಇಲ್ಲಿ ಸ್ಟಲಗ್ಮೈಟು ಇದೆ, ಸ್ಟಲಗ್ಮೈಟು ಇದೆ.
ಇಷ್ಟ ಆಯ್ತಲ್ಲ, ನೆನಪಿಟ್ಕೊಳ್ಳಿ. ಈ ಥರ ಎಷ್ಟೊಂದು ಕಡೆ ನಮಗೆ ಕಾಸ್ಟ್ ಟೋಪೋಗ್ರಫಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಎಷ್ಟೊಂದು ಕಡೆ ಏನಾಗುತ್ತೆ, ಗುಹೆಗಳೆಲ್ಲ ಕುಸಿದು ಹೋಗಿರುತ್ತೆ. ಎಷ್ಟೋ ವರ್ಷಗಳು, ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು ಈ ಥರ ಆಗಬೇಕು ಅಂದರೆ. ಅಲ್ಲೆಲ್ಲ ಗುಹೆ ಕುಸಿದು 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 ನೋಡಿ ಏನಾಗೋಗುತ್ತೆ, ಈ ಥರ ಏನು ಕಾಸ್ಟ್ ಟವರ್ ಫಾರ್ಮ್ ಆಗುತ್ತೆ. ಟವರ್ಗಳು ಈ ಥರ ದೊಡ್ಡ ದೊಡ್ಡ ಟವರ್ಗಳು ಇರುತ್ತೆ ನೋಡಿ, ಟವರ್ ಸುತ್ತಮುತ್ತ ಎಲ್ಲ ಗುಹೆಗಳೆಲ್ಲ ಕುಸಿದು ಕೊನೆಗೆ ಉಳ್ಕೊಂಡಿರುತ್ತಲ್ಲ ಮಣ್ಣು, ಅದು ಕಾಸ್ಟ್ ಟವರ್ ಅಂತ ಕರೀತೀವಿ. ಕಾಸ್ಟ್ ಟವರ್ ಈ ಥರ ಇರುತ್ತೆ ನೋಡಿ, ಕಾಸ್ಟ್ ಟವರ್. ಅದು ಇನ್ನೂ ಚಿಕ್ಕದಾಗೋಗುತ್ತೆ, ಕೊನೆಗೆ ಕೋನ್ ಆಗುತ್ತೆ, ಕೋನ್ ಆಕಾರದಲ್ಲಿ ಇರುತ್ತೆ. ಕಾಸ್ಟ್ ಕೋನ್ ನಾಪಿಟ್ಕೊಳ್ಳಿ ಆಯ್ತಾ. ಕಾಸ್ಟ್ ಟವರ್, ಕಾಸ್ಟ್ ಟೋನ್ ಗೊತ್ತಾಯ್ತು. ಇಲ್ಲಿ ನೋಡಿ, ಇಲ್ಲಿ ಹೋಗಿರೋ ನೀರು ನಾನು ಹೇಳ್ತಾ ನೋಡಿ, ಇಲ್ಲಿ ಹೋಗಿರೋ ನೀರು ಒಳಗೆ ಹೋಗಿರೋದು ಇಲ್ಲಿ ಬರ್ತಾ ಇದೆ ನೋಡಿ, ಹೊರಗಡೆ ಇಲ್ಲಿ ಹೊರಗಡೆ ಬರ್ತಾ ಇದೆ. ಇದನ್ನ ನಾವು ವಿ ಕಾಲ್ಡ್ ಅಸ್ ಕಾಸ್ಟ್ ಸ್ಪ್ರಿಂಗ್, ಕಾಸ್ಟ್ ಸ್ಪ್ರಿಂಗ್ ಅಂತ ಕರಿತೀವಿ. ಚೆಲುಮೆ ಇಲ್ಲಿ ಬಂದು ನೀರು ಹುಟ್ಟುತ್ತಾ ಇದೆ. ಎಷ್ಟೋ ಜನಕ್ಕೆ ಏನಿಸುತ್ತೋ, ನದಿ ಇಲ್ಲಿ ಹುಟ್ಟುತ್ತಾ ಇದೆ ಅನಿಸ್ತಾ ಇರುತ್ತೆ. ಇಲ್ಲ, ಇಲ್ಲಿಂದ ಬರ್ತಾ ಇರುತ್ತೆ ಅದು, ನದಿ ಇಲ್ಲಿ ಒಳಗೋಗಿ ಇಲ್ಲಿ ಬರ್ತಾ ಇದೆ ಹೊರಗಡೆ. ಕಾಸ್ಟ್ ಸ್ಪ್ರಿಂಗ್ ಈ ಪುನಾರ್ ಪದ ಕೇಳ್ತಾರೆ ನೋಡಿ, ಪುನಾರ್ ಅಂದ್ರೆ ಏನು ಅಂತ ಕೇಳ್ತಾರೆ. ಪುನಾರ್ ಅಂದ್ರೆ ಏನು, ದೆಲ್ಯೂಸ್. ಕಾಸ್ಟ್ ಟವರ್ಸ್ ಇದ್ರೆಲ್ಲ ಫೋಟೋ ನೋಡೋಣ, ಬೇಗ ನೋಡ್ಬಿಡೋಣ ಫೋಟೋ. ಇಲ್ಲಿ ನೋಡಿ, ಒಂದು ಫೋಟೋ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಹೆಂಗಿದೆ ಸಿಂಕ್ ಹೋಲ್ ನೋಡಿ, ಫಸ್ಟ್ ಒನ್ ಎಷ್ಟು ದೊಡ್ಡದಿ ನೋಡಿ, ಸಿಂಕ್ ಹೋಲ್. ಇದು ಪೊಲೆ ನೋಡಿ, ಮೈದಾನ ಹೇಳಿದ್ನಲ್ಲ, ಪೊಲೆ ಎಲ್ಲ ಗುಹೆ ಕುಸಿದಾದ್ಮೇಲೆ ಹಿಂಗೆ ಕಾಣುತ್ತೆ. ಇದು ನೋಡಿ ಯಾಣ, ಯಾಣದಲ್ಲಿ ಹೆಂಗೆ ಕಾಣುತ್ತೆ ನೋಡಿ, ಸ್ಟೋನ್ಸ್. ಓಕೆ, ಇಲ್ಲಿ ನೋಡಿ ಟವರ್ಗಳು ನೋಡಿ, ಕಾಸ್ಟ್ ಟವರ್ ಮತ್ತೆ ಕಾಸ್ಟ್ ಟವರ್ಗಳು. ಕಾಸ್ಟ್ ಟವರ್ ಸಿಗ್ತಲ್ಲ ಎಲ್ಲರಿಗೂ, ಕಾಸ್ಟ್ ಟವರ್ ಫೋಟೋಸ್ ನೋಡ್ತಾ ಇದ್ದೀರ ಈಗ. ಓಕೆ, ಇದೆಲ್ಲಿ ನಮಗೆಲ್ಲ ಕಡೆ, ಇಲ್ಲಿ ನಾನು ಮಾತಾಡ್ತಾ ಇರೋದು ಇಲ್ಲಿದೆ, ಈ ಜಾಗ ನಾನು ಮಾತಾಡ್ತಾ ಇರೋದು ಯುರೋಪ್, ಸೌತ್ ಈಸ್ಟ್ ಯುರೋಪ್ನ. ಎಲ್ಲರಿಗೂ ಯುರೋಪ್ ಕಂಡ ಗೊತ್ತಿದೆ, ಯುರೋಪ್ ಸೌತ್ ಈಸ್ಟ್ ಯುರೋಪ್ನ ಯುಗೋಸ್ಲಾವಿಯಾ ಭಾಗ. ಇಲ್ಲಿ ನಮ್ಮಲ್ಲೂ ಎಲ್ಲಿದೆ ಸರ್, ನಮ್ಮಲ್ಲಿದೆ, ನಮ್ಮಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ, ಕರಾವಳಿ ಭಾಗಗಳು, ಮೇಘಾಲಯ, ಓಕೆ, ತಮಿಳುನಾಡು, ಇಲ್ಲೆಲ್ಲ ನಮಗೆ ಕಾಸ್ಟ್ ಟೋಪೋಗ್ರಫಿ ಸಿಗುತ್ತೆ. ಓಕೆ, ಕರ್ನಾಟಕದಲ್ಲೇ ಇದೆಯಲ್ಲ, ಯಾಣ ಏನೇ ಇದೆಯಲ್ಲ, ಗೊತ್ತಾಯ್ತಲ್ಲ, ಗೊತ್ತಾಯ್ತಲ್ಲ. ಇದೆಲ್ಲ ಕಾಸ್ಟ್ಗೆ ಸಂಬಂಧಪಟ್ಟಂಥ ಪದಗಳು. ಸ್ಟಲಕ್ಟೈಟ್, ಸ್ಟಲಗ್ಮೈಟ್ ಕೇಳ್ತಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡಿ, ನಮ್ಮ ಸಮುದ್ರ ಸಾಗರ ಕರಾವಳಿ ತೀರದಲ್ಲಿ, ಕರಾವಳಿ ತೀರದಲ್ಲಿ ಆಗುವಂಥ ಭೂಸ್ವರೂಪಗಳು. ಸಮುದ್ರ ಸಾಗರಗಳು ಏನಿದೆ, ಇವತ್ತಿನ ದಿವಸ ಜಗತ್ತಿನ ಅತಿ ದೊಡ್ಡ ಕಂದರಗಳು, ಜಲಾವೃತಗೊಂಡಿರುವಂಥ ಕಂದರಗಳು, ಡಿಪ್ರೆಷನ್ಸ್. ಓಷನ್ಸ್ ಆರ್ ಲಾರ್ಜ್ ಸಲೈನ್ ವಾಟರ್ ಡಿಪ್ರೆಷನ್ಸ್, ನೀರಿನಲ್ಲಿ ಮುಳುಗಿರುವಂಥ ದೊಡ್ಡ ಕಂದರಗಳು, ನಾವು ಕಟ್ಕೊಳ್ಳಿ ಅದು ಕುಂಡಗಳು. ಸೊ ಇದರಲ್ಲಿ ಏನೋ ಉಪ್ಪು ನೀರು ಇರುತ್ತೆ, ಹೆಂಗೆ ಉಪ್ಪು ನೀರು ಇರುತ್ತೆ, ಎಲ್ಲ ಖನಿಜಗಳೆಲ್ಲ ಕರಗಿ ಉಪ್ಪು ನೀರಾಗಿರುತ್ತೆ. ಈ ಖನಿಜಗಳಲ್ಲಿಂದ ಬಂತು, ನದಿಯಿಂದ ಬಂದಿದೆ. ನದಿ ನೀರು ಸ್ವಲ್ಪ ಸ್ವಲ್ಪ ತಂದಿರುತ್ತೆ ಮಣ್ಣನ್ನ ಕಲ್ಲನ್ನ ಅಲ್ವಾ, ಅದರಲ್ಲಿರುವಂಥ ಉಪ್ಪಿನಂಶ ಎಲ್ಲ ಇಲ್ಲಿ ಬಂದು ಸಂಗ್ರಹ ಆಗಿರುತ್ತೆ, ಅದಲ್ಲೇ ಕರಗಿ ಸಮುದ್ರದ ನೀರು ಉಪ್ಪಾಗುತ್ತೆ, ಗೊತ್ತಾಗಿದೆ. ಸೊ ಈ ಸಾಗರಗಳೇನಿದೆ, ನಮ್ಮ ಜಲಗೋಳದ ಮುಖ್ಯ ಭಾಗ, ಹೌದಾ, ಹಾಕಿದೆ ನೋಡಿ. ಜೊತೆಗೆ ನಮ್ಮ ನೋಡಿ, ಭೂಮಿಯ ಅತಿ ಹೆಚ್ಚು ಪ್ರಮಾಣದ ನೀರು ಇರೋದೇ ಇಲ್ಲಿ ಸಾಗರಗಳಲ್ಲಿ, 97%, ಗೊತ್ತಾಯ್ತಲ್ಲ.
ಐದು ಮಹಾಸಾಗರಗಳಿದೆ, ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್, ಅಂಟಾರ್ಟಿಕ್, ಆರ್ಟಿಕ್. ಜೊತೆಗೆ ಟೋಟಲ್ ವಾಲ್ಯೂಮ್ ಎಷ್ಟು, ಎಕ್ಸಾಂಪಲ್ ಕೇಳಿದ್ರೆ ಒಂದ್ಸತಿ ಇದನ್ನ ಎಫ್ಡಿಐದಲ್ಲಿ, ಸಮುದ್ರ ಸಾಗರಗಳ ಟೋಟಲ್ ವಾಲ್ಯೂಮ್ ಎಷ್ಟು? ಟೋಟಲ್ ವಾಲ್ಯೂಮ್ ಇಸ್ 1.35 ಬಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ಸ್. 1.35 ಬಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ಸ್ ಇಸ್ ದಿ ವಾಲ್ಯೂಮ್. ನೋಡಿ ಎಲ್ಲ ಓಷನ್ಸ್ನ ಮಾರ್ಕ್ ಮಾಡಿ ಈಗ ಬೇಗ ಕ್ವಿಕ್ ಆಗಿ, ಪೆಸಿಫಿಕ್ ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದು. ಅಟ್ಲಾಂಟಿಕ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನಾನು, ಬೇಗ ಬೇಗ ಬರೆದ್ಬಿಡ್ತೀನಿ, ನೀವು ನೋಡ್ಕೊಳ್ಬೇಕು. ಹಂಗೆ ಅಟ್ಲಸ್ ಇಟ್ಕೊಳ್ಬೇಕು, ಇನ್ಮೇಲೆ ಹೇಳ್ತಾ ಇದ್ದೀನಿ ನಾನು ನಿಮ್ಮೆಲ್ಲರಿಗೂ, ಅಟ್ಲಸ್ ಇಲ್ಲದೆ ಕ್ಲಾಸ್ಗೆ ಕೂತ್ರೆ ನಿಮ್ಗೆ ಅರ್ಥ ಆಗಲ್ಲ, ಪ್ಲೀಸ್ ಕೂತ್ ಅಟ್ಲಸ್ ತಗೊಳ್ಳಿ. ಅಂಟಾರ್ಟಿಕ, ಆರ್ಟಿಕ್ ಗೊತ್ತಿದ್ದಲ್ಲ, ಬರ್ದಿದ್ದೀನಿ ನಾನು ಎಲ್ಲ ಸಾಗರಗಳು ಹೆಸರು ಬರ್ದಿದ್ದೀನಿ. ಐದು ಸಾಗರಗಳು ಅತಿ ದೊಡ್ಡದಿದ್ದು ಪೆಸಿಫಿಕ್, ಎರಡನೇದು ಅಟ್ಲಾಂಟಿಕ್, ಮೂರನೇದು ಇಂಡಿಯನ್ ಓಷನ್, ನಾಲ್ಕನೇದು ಅಂಟಾರ್ಟಿಕ್ ಓಷನ್, ಇದು ಐದನೇದು. ಇದು ಇದನ್ನ ಉತ್ತರ ಮಹಾಸಾಗರ ಅಂತ ಕರೀತಾರೆ, ನಾರ್ದನ್. ಇದು ದಕ್ಷಿಣ ಮಹಾಸಾಗರ ಅಂತ ಕರೀತಾರೆ, ಸದನ್. ಆಯ್ತಾ, ನಾವು ಕಟ್ಕೊಳ್ಳಿ ಉತ್ತರ ಮತ್ತು ದಕ್ಷಿಣ. ಸಿ ನೆಕ್ಸ್ಟ್, ಸಮುದ್ರ. ಸಮುದ್ರ ಅಂದ್ರೇನು? ಸಮುದ್ರಗಳು ಸಾಗರಗಳ ಭಾಗಗಳು, ಮಹಾಸಾಗರಗಳ ಒಂದು ಭಾಗ, ಚಿಕ್ಕ ಭಾಗ. ಜೊತೆಗೆ ಸಾಗರಗಳು ದೊಡ್ಡದಿರುತ್ತೆ, ಸಮುದ್ರ ಚಿಕ್ಕದಿರುತ್ತೆ, ಅದನ್ನ ಪೆಟ್ಕೊಳ್ಳಿ. ಸೊ ಸಮುದ್ರಗಳು ಸಾಗರಗಳ ಒಂದು ಭಾಗ ಒಂದು. ನೆಕ್ಸ್ಟ್, ಇದು ಒಂದು ಭೂಮಿಯ ಪಕ್ಕ ಇರುತ್ತೆ. ಸಮುದ್ರಗಳು ಯಾವಾಗಲೂ ಖಂಡಗಳ ಪಕ್ಕ ಇರುತ್ತೆ, ಖಂಡಗಳ ಪರಿಮಿತಿಯಲ್ಲಿರುತ್ತೆ. ಇವಾಗ ಇದು ನಮ್ಮದು ಭೂಮಿ ಅಂದ್ಕೊಳ್ಳಿ, ಅದು ನಮ್ದು ಭಾರತನ ಬರುತ್ತೀನಿ. ನಿಮಿಷ ಎಲ್ಲರೂ ನೋಡಿ, ಇದಲ್ವಾ ಹಿಂಗೆ, ಇಲ್ಲಿ ನೋಡಿ. ಇದೆ, ಇದನ್ನ ಅರೇಬಿಯನ್ ಸಿ ಅಂತ ಕರೀತಾರೆ. ಏನಕ್ಕೆ ಅರೇಬಿಯನ್ ಸಿ ಅಂತ ಕರಿತೀವಿ? ಅರೇಬಿಯನ್ ಸಿ ಒಂದು ಇಂಡಿಯನ್ ಓಷನ್ದು ಭಾಗ, ಒಂದು ಭೂಮಿಯ ಪಕ್ಕದಲ್ಲೇ ಇದೆ ನೋಡಿ, ಇದು ನಮ್ಮ ಖಂಡಗಳ ಪಕ್ಕ ಇದೆ ನೋಡಿ. ಇದು ಅರೇಬಿಯನ್ ಪೆನೆನ್ಸುಲಾ, ಇದು ಅರೇಬಿಯನ್ ಪೆನೆನ್ಸುಲಾ ಪಕ್ಕ ಇರೋದ್ರಿಂದ ಇದನ್ನು ನಾವು ಅರೇಬಿಯನ್ ಸಿ ಅಂತ ಕರಿತೀವಿ, ಒಂದು ರೀಸನ್. ಇನ್ನೊಂದು ಕಲ್ಚರಲ್ ರೀಸನ್ಸ್ ಏನು ಅಂದರೆ, ಅರೇಬಿಯನ್ ಅರಬ್ಸ್ ಇದ್ರಲ್ಲ ಮೊದಲು, ಅವರು ಈ ಸಮುದ್ರನ ತುಂಬ ಬಳಸೋರು ವಾಣಿಜ್ಯಕ್ಕೆ, ಅದಕ್ಕೆ ಅರೇಬಿಯನ್ ಸಿ ಅಂತ ಬಂತು. ಸೊ ಸಿ ಅಂದರೆ ಒಂದು ಸಾಗರದ ಭಾಗ, ಇನ್ನೊಂದು ಭೂಮಿಯ ಪಕ್ಕದಲ್ಲಿರುತ್ತೆ, ಪರಿಮಿತಿಯಲ್ಲಿರುತ್ತೆ. ಜೊತೆಗೆ ಇನ್ನೊಂದು ಚಿಕ್ಕದಿರುತ್ತೆ, ಸೀಸ್ ಆರ್ ಸ್ಮಾಲರ್, ಚಿಕ್ಕ ಜಲಪ್ರದೇಶಗಳು. ನೋಡಿ ಲಿಸ್ಟ್ ಆಫ್ ಸೀಸ್ ಕೊಟ್ಟಿದ್ದೀನಿ ನೋಡಿ, ಜಗತ್ತಿನ ಎಲ್ಲ ದೊಡ್ಡ ಸಮುದ್ರಗಳನ್ನ ಕೊಟ್ಟಿದ್ದೀನಿ. ಅತಿ ದೊಡ್ಡ ಸಮುದ್ರ ಅದು ಫಿಲಿಪೀನ್ಸ್ ಸಿ, ಫಿಲಿಪೀನ್ಸ್ ಸಿ. ನೆಕ್ಸ್ಟ್ ಕೋರಲ್ ಸಿ, ಅರೇಬಿಯನ್ ಸಿ, ಸೌತ್ ಚೈನಾ ಸಿ, ವೆಡ್ಡಲ್ ಸಿ. ಫಿಲಿಪೀನ್ ಸಿ, ಕೋರಲ್ ಸಿ, ಅರೇಬಿಯನ್ ಸಿ, ಸೌತ್ ಚೈನಾ ಸಿ, ವೆಡ್ಡಲ್ ಸಿ. ನಾವು ಕಟ್ಕೊಳ್ಳಿ ಇವಾಗ ಅದನ್ನ ನೋಡೋಣ, ಇಲ್ಲಿ ಮ್ಯಾಪಲ್ಲಿ ನೋಡೋಣ. ಇಲ್ಲಿ ಫಿಲಿಪೀನ್ ಸಿ ನೋಡಿ, ಎ ಹೋದಲ್ಲ, ಕೋರಲ್ ಸಿ ನೋಡಿ, ಬಿ ಹೋದಲ್ಲ ಎಲ್ಲರಿಗೂ, ಅರೇಬಿಯನ್ ಸಿ ನೋಡಿ ಇಲ್ಲಿ ಸಿ, ಸೌತ್ ಚೈನಾ ಸಿ ನೋಡಿ ಡಿ, ವೆಡ್ಡಲ್ ಸಿ ನೋಡಿ ಇ. ನಾನೇನು ಮಾಡ್ತಾ ಇದ್ದೀನಿ, ಅಲ್ಲಿ ಸಮುದ್ರಗಳನ್ನ ಬರೆದಿರೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಅಟ್ಲಸ್ ಅಲ್ಲಿ. ಇದನ್ನ ಎ ಬಿ ಸಿ ಡಿ ಅಂತ ಕರಿತಾ ಇದ್ದೀನಿ ನಾನು, ಯಾಕೆಂದ್ರೆ ಅಲ್ಲಿ ಇದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ಆಯ್ತಲ್ಲ, ಫಿಲಿಪೀನ್ ಸಿ, ಕೋರಲ್ ಸಿ, ಅರೇಬಿಯನ್ ಸಿ, ಸೌತ್ ಚೈನಾ ಸಿ, ವೆಡ್ಡಲ್ ಸಿ. ಹಂಗೆ ನೆಕ್ಸ್ಟ್ ಕೆರೆಬಿಯನ್ ಸಿ, ಮೆಡಿಟರೇನಿಯನ್ ಸಿ, ತಾಸ್ಮನ್ ಸಿ ನೋಡೋಣ. ಇದನ್ನ ಕೆರೆಬಿಯನ್ ಇಲ್ಲಿ ಇಲ್ಲಿ ನೋಡಿ, ಕೆರೆಬಿಯನ್ ಸಿ ಎಫ್, ಕೆರೆಬಿಯನ್ ಸಿ. ಇದು ಮೆಡಿಟರೇನಿಯನ್ ಸಿ ಜಿ, ಮೆಡಿಟರೇನಿಯನ್ ಸಿ. ತಾಸ್ಮನ್ ಸಿ ಇಲ್ಲಿ, ತಾಸ್ಮನ್ ಸಿ ಹೆಚ್ ಗೊತ್ತಿದೆಲ್ಲ ನೋಡೋಣ. ಇಲ್ಲಿ ಎಫ್ ಜಿ ಹೆಚ್,
ಬೇರಿಂಗ್ ಸಿ, ಒಕೋತ್ ಸಿ ಲಾಸ್ಟ್ ಎರಡು ನೋಡೋಕ್ಕಿದೆ. 9-10 ಬೇರಿಂಗ್ ಸಿ ಇಲ್ಲಿ, ಬೇರಿಂಗ್ ಸಿ ಇಲ್ಲಿ ಬರುತ್ತೆ 9. ಏನು ಜಿ ಹೆಚ್ ಐದು, ಒಕೋತ್ ಸಿ ಇದು ಜೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ನವೀನ್, ರಮ್ಯ ಮೆಸೇಜ್ ಮಾಡಿ, ಏನೋ ಡೌಟ್ ಇದ್ರೆ ಈಗಲೇ ಕೇಳ್ಬಿಡಿ, ಇಲ್ಲಾಂದ್ರೆ ವಾಟ್ಸಪ್ ಮಾಡ್ಬೋದು ನೀವು ಏನೋ ಡೌಟ್ ಇದ್ರೆ. ಆಯ್ತಾ, ಗೊತ್ತಾಯ್ತಲ್ಲ ಎಲ್ಲರಿಗೂ ಸಿ ಅಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಬೇಗ ಪದಗಳನ್ನ. ಸ್ಟ್ರೇಟ್ ಚಾನಲ್ ಪಾಸೇಜ್, ಈ ಪದಗಳನ್ನ ನಾವು ಬಳಸಿರ್ತೀವಿ ನಾವು ತುಂಬಾ. ಸ್ಟ್ರೇಟ್ ಅಂದ್ರೆ ಏನು? ಜಲಸಂಧಿಗಳು, ಇವೆಲ್ಲ ಜಲಸಂಧಿಗಳು. ಓಕೆ, ವಾಟರ್ ವೇಸ್, ವಾಟರ್ ವೇ, ವಾಟರ್ ವೇಸ್ ಜಲಸಂಧಿಗಳು ಅಂದ್ರೆ ಒಂದ್ ಕಡೆ ಭೂಮಿ ಇರುತ್ತೆ, ಇನ್ನೊಂದ್ ಕಡೆ ಭೂಮಿ ಇರುತ್ತೆ. ಈ ಕಡೆನೂ ಭೂಮಿ ನೋಡಿ, ಈ ಕಡೆನೂ ಭೂಮಿ, ಇಲ್ಲಿ ದ್ವೀಪ ಇದೆ ನೋಡಿ. ಇದನ್ನ ನಾವು ಜಲಸಂಧಿ ಅಂತ ಕರಿತೀವಿ, ಯಾಕೆಂದ್ರೆ ಈ ಭೂಪ್ರದೇಶವನ್ನು ಲ್ಯಾಂಡ್ ನ ಈ ಲ್ಯಾಂಡ್ ಇಂದ ಬೇರ್ಪಡಿಸ್ತಾ ಇದೆ ನೀರು, ಇದು ಜಲಸಂಧಿ. ಗೊತ್ತಾಯ್ತಾ ಎಲ್ಲರಿಗೂ ಜಲಸಂಧಿ? ಹಾ, ಇದನ್ನ ನಾವು ಜಲಸಂಧಿಗಳು ಅಂತ ಕರಿತೀವಿ. ತುಂಬಾ ನ್ಯಾರೋ ಇದೆ ನೋಡಿ ಜಲಸಂಧಿಗಳು. ಫಸ್ಟ್ ಒನ್ ಸ್ಟ್ರೇಟ್, ಸ್ಟ್ರೇಟ್ ಇದು, ಇದನ್ನ ಎ ಅಂತ ಕರಿತೀನಿ. ಎ ಇದೆ ನೋಡಿ ಇಲ್ಲಿ, ಎ ಸ್ಟ್ರೇಟ್, ಸ್ಟ್ರೇಟ್ ತುಂಬಾ ಚಿಕ್ಕದಿರುತ್ತೆ, ಹೌದಾ ನ್ಯಾರೋ. ಇದು ಬಿ ಸ್ವಲ್ಪ ಅಗಲ ಇದೆ ನೋಡಿ, ಇದು ಬಿ, ದಿಸ್ ಬಿ ಚಾನಲ್, ಚಾನಲ್ ಸ್ವಲ್ಪ ಅಗಲ ಇರುತ್ತೆ. ಪಾಸೇಜ್ ಅಂದ್ರೆ ದ್ವೀಪಗಳ ಮಧ್ಯೆ ಇರುತ್ತದೆ, ಪಾಸೇಜಸ್ ಐಲ್ಯಾಂಡ್ಸ್ ಮಧ್ಯ. ಪಾಸೇಜ್ಗಳು ಯಾವಾಗ್ಲೂ ದ್ವೀಪಗಳ ಮಧ್ಯ. ಸೊ ಸ್ಟ್ರೇಟ್ ಚಾನಲ್ ಪಾಸೇಜ್ ಗೊತ್ತಾಯ್ತು ಎಲ್ಲರಿಗೂ. ಬೇಗ ಬೇಗ ಒಂದೆರಡು ಸ್ಟ್ರೇಟ್ಗಳು ನೋಡೋಣ. ಇಲ್ಲಿ ನೋಡಿ, ನಾನು ಇಂಪಾರ್ಟೆಂಟ್ ಅದು ಹೇಳ್ಬಿಡ್ತೀನಿ. ಪಾಕ್ ಸ್ಟ್ರೇಟ್ ಗೊತ್ತಿದೆ ಎಲ್ಲರಿಗೂ? ಪಾಕ್ ಸ್ಟ್ರೇಟ್ ಅಡ್ರೆಸ್ ಇಟ್ಕೊಳ್ಳಿ, ಪಾಕ್ ಸ್ಟ್ರೇಟ್ ನೋಡಿ. ಪಾಕ್ ಸ್ಟ್ರೇಟ್ ಇಂಡಿಯಾ ಶ್ರೀಲಂಕಾ ಮಧ್ಯ, ಇದು ಗೊತ್ತಿದೆ ಎಲ್ಲರಿಗೂ. ಎಕ್ಸಾಂಪಲ್ ಬರೋದೇನು? ಗಿಬ್ರಾಲ್ತಾರ್, ಗಿಬ್ರಾಲ್ತಾರ್ ಜಲಸಂಧಿ ಗೊತ್ತಿದೆ ನೋಡಿ. ಗಿಬ್ರಾಲ್ತಾರ್ ಗಿಬ್ರಾಲ್ತಾರ್ ಜಲಸಂಧಿ. ನೆಕ್ಸ್ಟ್ ಹಾರ್ಮೋಸ್ ಜಲಸಂಧಿ ನೋಡಿ, ಇದೇ ಕೇಳೋದು ಎಕ್ಸಾಂಪಲ್ ಈ ಸತಿ. ಹಾರ್ಮೋಸ್ ಜಲಸಂಧಿ ಎಲ್ಲಿದೆ? ಈ ಕ್ವಶನ್ ಹೇಳ್ಬಿಡ್ತಾ ಇದ್ದೀನಿ ನಾನು, ಎಕ್ಸಾಕ್ಟ್ ಆಗಿ ಇದೇ ಬರುತ್ತೆ ಅಂತಲೂ ಹೇಳ್ತಾ ಇದ್ದೀನಿ. ಹಾರ್ಮೋಸ್ ಜಲಸಂಧಿ ನಾಪ್ಕೊಳ್ಳಿ, ಈ ಹಾರ್ಮೋಸ್ ಜಲಸಂಧಿ ಎಲ್ಲಿದೆ? ಸೊ ಕೇಳ್ತಾರೆ ಎಕ್ಸಾಂಪಲ್, ಇರಾನ್ ಮತ್ತು ಒಮಾನ್, ಇರಾನ್ ಅಂಡ್ ಒಮಾನ್ ಮಧ್ಯ ಇದೆ, ಇರಾನ್ ಮತ್ತು ಒಮಾನ್ ದೇಶಗಳ ಮಧ್ಯ ಇದೆ. ಸ್ಟೇಟ್ ಆಫ್ ಹಾರ್ಮೋಸ್ ನಾಪ್ಕೊಳ್ಳಿ, ಪರ್ಷಿಯನ್ ಗಲ್ಫ್ಗೆ ಎಂಟ್ರೆನ್ಸ್ ಇಲ್ಲಿಂದಾನೆ. ಪರ್ಷಿಯನ್ ಗಲ್ಫ್ ಒಳಗೋಗ್ಬೇಕು ಹೊರಗಡೆ ಬರಬೇಕು ಇದೆ. ಇವಾಗ ಇರಾನ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಗ್ಯಾರಂಟಿ ಕ್ವಶನ್ ಇದು. ಆಯ್ತಾ, ಇಂಗ್ಲಿಷ್ ಚಾನಲ್, ಇಂಗ್ಲಿಷ್ ಚಾನಲ್ ಕೇಳಿ ಎಲ್ಲರು, ಇಂಗ್ಲಿಷ್ ಚಾನಲ್ ಕೇಳಿರ್ತಾರೆ. ಇಂಗ್ಲಿಷ್ ಚಾನಲ್ ಮತ್ತು ಡೋವರ್ ಜಲಸಂಧಿ, ಇಂಗ್ಲಿಷ್ ಚಾನಲ್ ಅಂತ ಒಂದಿದೆ, ಅದ್ರ ಕೆಳಗಡೆ ಡೋವರ್ ಜಲಸಂಧಿ ಅಂತ ಇದೆ, ಅದನ್ನ ನೋಡ್ಬೇಕು. ಯುರೋಪ್ ಅಲ್ಲಿ ನೀವು ಇಂಗ್ಲೆಂಡ್ ಫ್ರಾನ್ಸ್ ಮಧ್ಯ, ಇಂಗ್ಲಿಷ್ ಚಾನಲ್ ಎಲ್ಲಿ ಬರುತ್ತೆ ಅಂದ್ರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯ. ಇನ್ನೊಂದು ಜಲಸಂಧಿ ಇಂಪಾರ್ಟೆಂಟ್ ಇದು, ರೆಡ್ ಸಿ ಮತ್ತು ಗಲ್ಫ್ ಆಫ್ ಅಡೆನ್ನ ಕನೆಕ್ಟ್ ಮಾಡೋದು. ಬಬ್ ಎಲ್ ಮಂಡೇಬ್, ಬಬ್ ಎಲ್ ಮಂಡೇಬ್ ಜಲಸಂಧಿ. ಬಬ್ ಎಲ್ ಮಂಡೇಬ್ ಜಲಸಂಧಿ ಅಂದ್ರೆ ಗೇಟ್ ಆಫ್ ಟಿಯರ್ಸ್ ಅಂತ, ಕಣ್ಣೀರಿನ ದಾರೆ ಅಂತ. ನಾಪಿಟ್ಕೊಳ್ಳಿ ಜಲಸಂಧಿಗಳು. ಮಲಾಕಾ ಜಲಸಂಧಿ ನೆಕ್ಸ್ಟ್, ಮಲಾಕಾ ಜಲಸಂಧಿ ಇಲ್ಲಿ, ಸ್ಟೇಟ್ ಆಫ್ ಮಲಾಕಾ ಇದು ಇಲ್ಲಿ ಬರೀತಾ ಇದೆ ನೋಡಿ, ಇದನ್ನ ಇಲ್ಲಿ ಬರೀತಾ ಇದ್ದೀನಿ.
ಸ್ಟ್ರೇಟ್ ಆಫ್ ಮಲಾಕಾ. ನೆಕ್ಸ್ಟ್ ಬೇರಿಂಗ್ ಜಲಸಂಧಿ, ಇಲ್ಲಿ ಬೇರಿಂಗ್ ಜಲಸಂಧಿ ಇದು ಇಂಪಾರ್ಟೆಂಟ್. ಬೇರಿಂಗ್ ಜಲಸಂಧಿ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಪಾಸ್ ಆಗುತ್ತೆ, ಅಂತಾರಾಷ್ಟ್ರೀಯ ದಿನರೇಖೆ. ಬೇರಿಂಗ್ ಸ್ಟ್ರೇಟ್ ಅಂತಾರಾಷ್ಟ್ರೀಯ ದಿನರೇಖೆ ಪಾಸ್ ಆಗುತ್ತೆ. ಇನ್ನೊಂದು ಡ್ರೇಕ್ಸ್ ಪಾಸೇಜ್, ಡ್ರೇಕ್ಸ್ ಪಾಸೇಜ್, ಡ್ರೇಕ್ಸ್ ಪಾಸೇಜ್ ಅಂತ ಕೇಳ್ತೀವಿ, ಇದನ್ನ ಕೇಳ್ತೇನೆ. ಎಲ್ಲರಿಗೂ ನೋಡಿದ್ರ ಒಂದೆರಡು ನಿಮಿಷ ಟೈಮ್ ಕೊಟ್ಟಿದ್ದೀನಿ ನಾನು ನಿಮಗೆ. ಆಯ್ತಾ, ನೆಕ್ಸ್ಟ್ ನೋಡಿ ಕರಾವಳಿ ತೀರ ಅಂದ್ರೆ ಏನಂತ ನೋಡೋಣ. ಕಡಲು, ಶೋರ್ ಅಂದ್ರೆ ಕಡಲು, ಕರಾವಳಿ ತೀರ. ಓಕೆ, ಅಂದ್ರೆ ನಮ್ಗೆ ಎಲ್ಲಿ ಭೂಮಿ ಮತ್ತು ನೀರು ಸಂಪರ್ಕಕ್ಕೆ ಬರುತ್ತೆ ಅದನ್ನೆಲ್ಲ ಕಡಲು ಅಂತ ಕರಿಬಹುದು. ಭೂಮಿ ಮತ್ತು ನೀರು ಸಂಪರ್ಕಕ್ಕೆ ಬರುತ್ತಲ್ಲ ನೋಡಿ, ಈ ತರ ಅಲೆಗಳು ಬಂದು ಸಂಪರ್ಕಕ್ಕೆ ಬರುತ್ತೆ, ನೀರು ಬಂದು ಸಂಪರ್ಕಕ್ಕೆ ಬರುತ್ತೆ. ನೋಡಿ, ಭೂಮಿ ಮತ್ತು ನೀರು ಎಲ್ಲಿ ಸಂಪರ್ಕಕ್ಕೆ ಬರುತ್ತೆ ಆ ಜಾಗವನ್ನು ನಾವು ಕಡಲು, ಲ್ಯಾಂಡ್ ಅಂತ, ಶೋರ್ ಅಂತ ಕರಿತೀವಿ. ನೋಡಿ, ಈ ಕಡೆ ಲ್ಯಾಂಡ್, ಈ ಕಡೆ ವಾಟರ್, ಇದು ನಮ್ಮ ಕಡಲು. ಈ ಪ್ರದೇಶ ಶೋರ್, ಇದೇನಾದ್ರೂ ಆಗಿರ್ಬೋದು, ರಿವರ್ ಶೋರ್, ಲೇಕ್ ಶೋರ್, ಸೀ ಶೋರ್, ಇಟ್ ಕ್ಯಾನ್ ಬಿ ಎನಿ ಆಫ್ ದಿಸ್. ಏನ್ ಬೇಕಾದ್ರೂ ಆಗಿರ್ಬೋದು, ರಿವರ್ ಶೋರ್, ಲೇಕ್ ಶೋರ್, ಸೀ ಶೋರ್. ಸೀ ಶೋರ್ನೇ ನಾವು ಕೋಸ್ಟ್ ಅಂತ ಕರೆಯೋದು, ಗೊತ್ತಿಲ್ಲ. ಸೀ ಶೋರ್ನೇ ನಾವು ಕೋಸ್ಟ್ ಅಂತ ಕರಿತೀವಿ. ಸೀ ಶೋರ್ ಇಸ್ ಕಾಲ್ಡ್ ಎಸ್ ಕೋಸ್ಟ್. ಈಗ ಒಂದು ಕೋಸ್ಟ್ ತಗೋಣ, ಆ ಕೋಸ್ಟ್ ಕರಾವಳಿ ತೀರದಲ್ಲಿ ಏನಾಗೋಗುತ್ತೆ, ಒಂದೇ ತರ ಕಲ್ಲಿರುತ್ತೆ ಅನ್ಕೊಳ್ಳಿ, ಒಂದೇ ತರ ಕಲ್ಲಿರುತ್ತೆ, ಅದನ್ನ ನಾವು ಕನ್ಕಾರ್ಡೆಂಟ್ ಕೋಸ್ಟ್ ಅಂತ ಕರಿತೀವಿ. ಓಕೆ, ಒಂದೇ ತರ ಕಲ್ಲಿರುವಂತ ಸಮನ್ಮುಖ ಕರಾವಳಿ ತೀರ ಅಂತ ಕರಿತೀವಿ. ಗೊತ್ತೈತೆ ಎಲ್ಲರಿಗೂ, ಸಮನ್ಮುಖ ಅಂದ್ರೆ ಒಂದೇ ತರ. ಸೊ ಅದನ್ನ ಕಟ್ಕೊಳ್ಳಿ. ಸೊ ಸಮನ್ಮುಖವಾದಂತಹ ಶಿಲೆಗಳಿದ್ರೆ ಓಕೆ, ಒಂದೇ ತರ ಕಲ್ಲುಗಳಿದ್ರೆ ಸಮನ್ಮುಖವಾಗಿ ಇರುವಂತಹ ಕರಾವಳಿ ತೀರ ಅಂತ ಕರಿತೀವಿ. ಒಂದೇ ತರ ಕಲ್ಲಿದ್ರೆ ಬೇರೆ ಬೇರೆ ತರ ಕಲ್ಲಿದೆ ನೋಡಿ, ಇಲ್ಲಿ ಇದೇ ಒಂದು ಕಲ್ ಬೇರೆ, ಇದೇ ಒಂದು ಕಲ್ ಬೇರೆ, ಇಲ್ಲೇ ಒಂದು ಕಲ್ ಬೇರೆ, ಈ ಕಡೆಗೆ ನೋಡಿ ಇದೊಂದು ಕಲ್ ಬೇರೆ. ಅವಾಗ ಇದು ವಿಮುಖವಾದಂತಹ ಕರಾವಳಿ ತೀರ ನಾಪಿಕೊಳ್ಳಿ. ಸೊ ಡಿಸ್ಕಾರ್ಡೆಂಟ್ ಕೋಸ್ಟ್ ಅಂದ್ರೆ ಏನು ಅಂತ ಕೇಳ್ತಾರೆ, ಅದು ಕನ್ಕಾರ್ಡೆಂಟ್ ಕೋಸ್ಟ್ ಅಂದ್ರೆ ಕೇಳ್ಬಿಟ್ಟು ಅನುವಾದ ಮಾಡ್ತಾ ಇಲ್ಲ ಅವರು. ಆಯ್ತಾ, ಸಮನ್ಮುಖ ಕನ್ಕಾರ್ಡೆಂಟ್, ಓಕೆ. ಸೊ ವಿಭಿನ್ಮುಖ ಅಂತ ಕರಿತೀವಿ ಡಿಸ್ಕಾರ್ಡೆಂಟ್, ಯಾಕೆಂದ್ರೆ ಕರಾವಳಿ ತೀರ ಮುಂದೆನಲ್ಲಿ ನಮಗೆ ಈ ತರ ಬೇರೆ ಬೇರೆ ಕಲಿಯಿರುತ್ತೆ, ಅದಕ್ಕೆ ವಿಭಿನ್ಮುಖ. ಗೊತ್ತಾಯ್ತಾ, ಗೊತ್ತಾಯ್ತು. ನೆಕ್ಸ್ಟ್ ದ್ವೀಪಗಳು. ದ್ವೀಪ ಅಂದ್ರೇನು, ಭೂಮಿ ಸುತ್ತ ನೀರಿದ್ರೆ ದ್ವೀಪಗಳು, ಗೊತ್ತಿದೆ ಎಲ್ಲರಿಗೂ, ಅದು ಬೇಗ ನೋಡೋಣ. ಇದು ದ್ವೀಪ ಇದೆ ನೋಡಿ, ಭೂಮಿ ಸುತ್ತ ನೀರಿದ್ರೆ ದ್ವೀಪಗಳು. ಹಲವಾರು ದ್ವೀಪಗಳಿದ್ರೆ ಏನಂತ ಕರಿತೀವಿ, ಇದನ್ನ ಆರ್ಕಿಪಿಲಾಗೋ ಅಂತ ಕರಿತೀವಿ. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ ನಾನು ಇವಾಗ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ ಅಲ್ಲಿ ಮಾತ್ರ ಸ್ಲೋ ಮಾಡ್ತೀನಿ. ಆರ್ಕಿಪಿಲಾಗೋ ಅಂದ್ರೆ ಏನು,
ಇಟ್ ಇಸ್ ದಿ ಆರ್ಕಿಪ್ಲಾಗೋ ಅಂದರೆ ದ್ವೀಪ ಸಮೂಹ, ಗ್ರೂಪ್ ಆಫ್ ಐಲ್ಯಾಂಡ್ಸ್. ಮಾಜುಲಿ ಗೊತ್ತಲ್ಲ ಎಲ್ಲರಿಗೂ, ಮಾಜುಲಿ ಇಸ್ ಲಾರ್ಜೆಸ್ಟ್ ದ್ವೀಪ ಭಾರತದ್ದು, ವರ್ಲ್ಡಲ್ಲೇ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್ ಇದು. ಮಾಜುಲಿ ಎಲ್ಲಿದೆ? ಅಸ್ಸಾಂನಲ್ಲಿದೆ, ಅದೊಂದು ಚಿಕ್ಕ ಡಿಸ್ಟ್ರಿಕ್ಟ್ ಕೂಡ. ಇವಾಗ ಮಾಜುಲಿ ಇಸ್ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್, ಗೊತ್ತೈತೆ ಎಲ್ಲರಿಗೂ. ಯಾವ ನದಿ ಮೇಲಿದೆ? ಬ್ರಹ್ಮಪುತ್ರ ನದಿ ಮೇಲೆ ಆಗಿರುವಂಥ ಒಂದು ಚಿಕ್ಕ ಜಿಲ್ಲೆ, ದ್ವೀಪದ ಜಿಲ್ಲೆ. ಬ್ರಹ್ಮಪುತ್ರ ನದಿ ಮೇಲಿರುವಂಥ ಅತಿ ದೊಡ್ಡ ದ್ವೀಪ ರಿವರೈನ್ ಐಲ್ಯಾಂಡ್. ಇಟ್ ಇಸ್ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ. ಲೇಕ್ ಅಂದರೆ ಗೊತ್ತಿದೆ ನಿಮಗೆ, ಲೇಕ್ ಅಂದ್ರೆ ಏನು? ಸರೋವರ. ಭೂಮಿ ಸುತ್ತ ಇದ್ದು ಮಧ್ಯದಲ್ಲಿ ನೀರಿದ್ರೆ ಅದು ಲೇಕ್. ಕೇಪ್, ಕೇಪ್ ಅಂದ್ರೆ ಏನು? ಭೂಶಿರ ಕೇಪ್. ಟಿಪ್, ಟಿಪ್ ಆಫ್ ದ ಲ್ಯಾಂಡ್. ಕೇಪ್ ಅಂದ್ರೆ ಟಿಪ್ ಆಫ್ ದ ಲ್ಯಾಂಡ್. ಟಿಪ್ ಆಫ್ ದ ಲ್ಯಾಂಡ್ ಭೂಶಿರ ಅಂತ ಕರಿತೀವಿ ಕೇಪ್. ಕೇಪ್ ಕ್ಯಾಮೊರಿನ್ ಅಂತ ಇದೆ, ಕೇಳಿದ್ರಾ? ಕೇಪ್ ಆಫ್ ಗುಡ್ ಹೋಪ್ ಅಂತ ಕೇಳಿದಿರ ಎಲ್ಲರು? ಕೇಪ್ ಆಫ್ ಗುಡ್ ಹೋಪ್. ನಿಮಿಷ, ಕೇಪ್ ಕ್ಯಾಮೊರಿನ್, ಕೇಪ್ ಕ್ಯಾಮೊರಿನ್, ಕನ್ಯಾಕುಮಾರಿ, ಇವೆಲ್ಲ ಎಕ್ಸಾಂಪಲ್ಸ್ ನಾವು ಕಟ್ಕೊಳ್ಬೇಕು. ನೀವು ಬೇ ಕೋ ವೈಟ್ ನೋಡಿ, ನಮ್ಮ ಕರಾವಳಿ ತರ ಹೆಂಗಿರುತ್ತೆ? ಬೇರೆ ಬೇರೆ ಥರ ಕಲ್ಲುಗಳಿದೆ ಅನ್ಕೊಳ್ಳಿ, ವಿಭಿನ್ಮುಖವಾದ ಕಲ್ಲುಗಳಿದೆ. ಲೈಕ್ ಗ್ರೆನೈಟ್ ಇದೆ, ಗ್ರೆನೈಟ್, ಕ್ಲೇ, ಲೈಮ್ ಸ್ಟೋನ್, ಇವೆಲ್ಲ ಬೇರೆ ಬೇರೆ ಇದೆ ಕಲ್ಲುಗಳು. ಆಯ್ತಾ, ಕರಾವಳಿ ತೀರದಲ್ಲಿ ಇರುತ್ತೆ ಈ ಥರ. ಹಂಗೆ ಅಲೆಗಳು ಬರ್ತಾ ಇರುತ್ತೆ ನೋಡಿ, ಈ ಥರ ಅಲೆಗಳು, ಅಲೆಗಳು ಬಂದು ಹೊಡೆದಾಗ ಏನಾಗುತ್ತೆ? ಬೇರೆ ಕಲ್ಲುಗಳ ಮೇಲೆ ಪ್ರಭಾವ ಬೀರುತ್ತಾನೆ, ಶೀತಲೀಕರಣ ಆಗುತ್ತಾನೆ, ಕಲ್ಲುಗಳೆಲ್ಲ ಪುಡಿ ಪುಡಿ ಆಗೋಗುತ್ತೆ. ಅದೇ ವೆದರಿಂಗ್ ಅಂತ ಕರೆಯೋದು ನಾವು, ವೆದರಿಂಗ್, ಶೀತಲೀಕರಣ. ಕರಾವಳಿ ತೀರದಲ್ಲಿ ವೆದರಿಂಗ್ ಜಾಸ್ತಿ, ಜೊತೆಗೆ ಉಪ್ಪು ನೀರು ಬೇರೆ ತುಂಬ ಜಾಸ್ತಿ ಇರುತ್ತೆ ವೆದರಿಂಗ್ ಮತ್ತು ಎರೋಷನ್. ಹೋಗ್ತಾ 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 ಕರಾವಳಿ ತೀರ ಏನಾಗುತ್ತೆ ಹೇಳಿ? ಬದಲಾಗುತ್ತಾನೆ. ಹಿಂಗಿರಲ್ಲ, ಎಷ್ಟೋ ವರ್ಷಗಳಾದಮೇಲೆ ನಮ್ಮ ಕರಾವಳಿ ತೀರ ಹಿಂಗೆ ಇರುತ್ತಾ ಇಲ್ಲ, ಬದಲಾಗುತ್ತೆ. ಯಾವ ರೀತಿ ಬದಲಾಗುತ್ತೆ ನೋಡೋಣ, ಯಾವ ರೀತಿ ಬದಲಾಗುತ್ತೆ ತಿಳಿಸಿ. ಹಿಂಗೆ ಹೋಗ್ತಾ 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 ಹಿಂಗೆ ಆಗೋಗುತ್ತೆ ಈ ಥರ, ಈ ಥರ ಆಗೋಗುತ್ತೆ ನೋಡಿ ಹೆಂಗಿದೆ. ಎಲ್ಲೆಲ್ಲಿ ಸಾಫ್ಟ್ ಕಲ್ಲು ಇರುತ್ತಲ್ಲ ಅದೆಲ್ಲ ಬೇಗ ಪುಡಿಯಾಗಿದೆ, ನೀರೊಳಗೆ ಬರ್ತಾ ಇದೆ ನೋಡಿ, ನೀರೊಳಗೆ ಬರ್ತಾ ಇದೆ. ಕರೆಕ್ಟಾ? ನಾವು ಕಟ್ಕೊಳ್ಳಿ, ನೀರೊಳಗೆ ಬರ್ತಾ ಇದೆ. ಇದನ್ನೇನು ಬೇ ಅಂತ ಕರೆಯೋದು, ಬೇ. ಇದು ಬೇ, ಯು ಆಕಾರ ಇರುತ್ತೆ ಬೇ, ಒಂದು ಯು ಆಕಾರದಲ್ಲಿರುತ್ತೆ. ಸುತ್ತ ಮೂರು ಕಡೆ ಭೂಮಿ, ಮೊದಲು ನೀರು. ಅದೇ ಬೇ ಅಗಲ ಇದ್ರೆ ಬೈಟ್, ಬೈಟ್. ಕನ್ನಡದಲ್ಲಿ ಏನು ಹೆಸರು ಅಂದರೆ ಕೊಲ್ಲಿ, ಮಹಾಕೊಲ್ಲಿ. ಕೊಲ್ಲಿ ಮತ್ತು ಮಹಾಕೊಲ್ಲಿ ಕೇಳಿದ್ರೆ ಬಂಗಾರ ಕೊಲ್ಲಿ, ಬೇ ಆಫ್ ಬೆಂಗಾಲ್. ಕೊಲ್ಲಿ ಮತ್ತು ಮಹಾಕೊಲ್ಲಿ ಆಸ್ಟ್ರೇಲಿಯಾದಲ್ಲಿದೆ. ಇದು ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್, ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್. ನೆಕ್ಸ್ಟ್ ಇದು ಚಿಕ್ಕದಿದ್ರೆ ಕೋ, ಚಿಕ್ಕ ಬೇಗಳನ್ನ ಕೋ ಅಂತ ಕರಿತೀವಿ. ಆಯ್ತಲ್ಲ ನೋಡಿ, ಬೇಗ ಬೇಗ ನೋಡಿ ಎಕ್ಸಾಂಪಲ್ ನೋಡಿ. ಬೇ ಆಫ್ ಬೆಂಗಾಲ್ ಇಲ್ಲಿ ನೋಡಿ, ಎಲ್ಲೆಲ್ಲಿ ಬೇಗಳೆಲ್ಲ ತೋರಿಸ್ಬಿಡ್ತೀನಿ ಬೇಗ, ಒಂದೇ ರೌಂಡ್. ಬೇ ಆಫ್ ಬೆಂಗಾಲ್, ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ನೋಡಿ, ಮಹಾಕೊಲ್ಲಿ ಇಲ್ಲಿ, ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್. ಆಯ್ತಾ, ಹಂಗೆ ಹಡ್ಸನ್ ಬೇ ಇಲ್ಲಿ, ಹಡ್ಸನ್ ಬೇ, ಜೇಮ್ಸ್ ಬೇ, ಬೆಫಿನ್ ಬೇ. ಆಯ್ತಾ, ಎಕ್ಸಾಂಪಲ್ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ,
ಗಲ್ಫ್ ಗಲ್ಫ್ ಮತ್ತು ಕ್ರೀಕ್. ಕರಾವಳಿ ತೀರದಲ್ಲಿ ಕೆಲವೊಮ್ಮೆ ಹಿಂಗಿರುತ್ತೆ, ಕರಾವಳಿ ತೀರಗಳು ಹಿಂಗಿರುತ್ತೆ, ಅದರಲ್ಲಿ ಅಲೆಗಳು ನೋಡಿ ಹೋಗ್ತಾ ಬರ್ತವೆ, ಅಲೆಗಳು ಹೊಡಿತಾ ಇರುತ್ತೆ. ಆ ಕರಾವಳಿ ತೀರದಲ್ಲಿ ಏನಾಗುತ್ತೆ, ಒಂದೇ ಥರ ಕಲ್ಲಿರಲ್ಲ, ಬೇರೆ ಬೇರೆ ಥರ ಕಲ್ಲಿರುತ್ತೆ. ಗಟ್ಟಿ ಕಲ್ಲಿರುತ್ತೆ, ಸಾಫ್ಟ್ ಇರುತ್ತೆ, ಮತ್ತೆ ಗಟ್ಟಿ ಕಲ್ಲಿರುತ್ತೆ, ಸಾಫ್ಟ್ ಇರುತ್ತೆ ಕಲ್ಲು, ಕರೆಕ್ಟ್ ಅಲ್ಲ? ಒಂದು ಕಲ್ಲು ಗಟ್ಟಿ ಇದ್ರೆ ಇನ್ನೊಂದು ಕಲ್ಲು ಸಾಫ್ಟ್ ಇರುತ್ತೆ, ಈ ಥರ ಇರುತ್ತೆ. ಅವಾಗ ಏನಾಗೋಗುತ್ತೆ, ಅಲೆಗಳೋಗಿ ಹಾರ್ಡ್ ರಾಕ್ ಸಾಫ್ಟ್ ರಾಕ್ ಎರಡು ಕೂಡಿತಾ ಇದೆ, ಆದರೆ ಹಾರ್ಡ್ ರಾಕ್ ಗಟ್ಟಿಯಾಗೇ ಇರುತ್ತೆ ಎಷ್ಟೋ ದಿವಸಗಳ ಕಾಲ, ಒಂದು ಕರೆಕ್ಟಾ? ಅದೇ ಸಾಫ್ಟ್ ರಾಕ್ ಬೇಗ ಬೆದರಾಗೋಗುತ್ತೆ, ಹೋಗ್ತಾ ಹೋಗ್ತಾ ನೋಡಿ ಈ ಥರ ಆಗೋಗಿರುತ್ತೆ, ಈ ಥರ ಆಗೋಗುತ್ತೆ. ಈ ಥರ ಆಗೋಗುತ್ತೆ ಅಂದರೆ ಕರಾವಳಿ ತೀರ ಶಿಥಿಲೀಕರಣಗೊಂಡು ಹಿಂಗಾಗೋಗುತ್ತೆ ನೋಡಿ, ಈಗ ನೀರೊಳಗೆ ಬರ್ತಾ ಇದೆ ನೋಡಿ, ಇದರೊಳಗೆಲ್ಲ ನೀರು ಹೋಗ್ತಾ ಇದ್ದೀನಿ. ಇದನ್ನ ನಾವು ಗಲ್ಫ್ ಅಂತ ಕರೆಯೋದು, ಗಲ್ಫ್ ಕಾರಿ, ಇದು ಕಾರಿ ಗಲ್ಫ್. ಇದನ್ನ ನಾವು ಕ್ರೀಕ್ ಅಂತ ಕರೆಯೋದು, ಕ್ರೀಕ್. ಗಲ್ಫ್ ಮತ್ತೆ ಕ್ರೀಕ್ ಎಕ್ಸಾಂಪಲ್, ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಕಂಬತ್ ಗೊತ್ತಾ ಎಲ್ಲರಿಗೂ? ಗುಜರಾತ್ ಯಾವ ಬುಕ್ಕಲ್ಲೂ ಕೊಟ್ಟಿಲ್ಲ, ನೀವು ಏನಾದ್ರು ನೋಡಿಬೇಕಾರೆ ನಾನು ಹೇಳ್ತಾ ಇರೋದನ್ನ. ಗುಜರಾತ್ ಇದು ಇದನ್ನ ಗಲ್ಫ್ ಆಫ್ ಗಲ್ಫ್ ಹೆಂಗ್ ಫಾರ್ಮ್ ಆಗುತ್ತೆ, ಬೇ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಇಂಟರ್ನೆಟ್ ಆಗಲಿ ಬುಕ್ಸ್ ಅಲ್ಲಿ ಎಲ್ಲೂ ಇಲ್ವೇ ಇಲ್ಲ, ಅದೇ ಸಮಸ್ಯೆ ಆಗಿರೋದು. ಈಗ ಮೆಟೀರಿಯಲೇ ಇಲ್ಲ, ಗೊತ್ತಿದೆಯಲ್ವಾ? ನಾನು ಸುಮ್ಮನೆ ನಾನು ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಆದರೆ ನಾನು ನೋಡಿದ್ದೀನಿ, ನಾನು ಕಷ್ಟಪಟ್ಟು ನೋಡೇ ಕಲ್ತಿರೋದು ಇದನ್ನ, ಆ ಜಾಗದಲ್ಲಿ ಹೋಗಿ ಓ ಹಿಂಗಾಗುತ್ತಲ್ವಾ ಅಂತೇಳಿ ಕಲ್ತಿರೋದು ನಾವು ಆ ಕಡೆ ಎಲ್ಲ ಸುತ್ತಿ. ಯಾಕಂದ್ರೆ ಎಲ್ಲೂ ಯಾರು ಬರ್ದೇ ಇಲ್ಲ ಇದ್ರ ಬಗ್ಗೆ ನೋಡಿ. ಇದು ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಕಂಬತ್ ನೋಡಿ, ಗೊತ್ತಿದ್ದಲ್ಲ ಗಲ್ಫ್ ಆಫ್ ಕಚ್ ಇದು, ಯಾಕೆಂದ್ರೆ ಇದು ಕಚ್ ಭಾಗ, ಅದಕ್ಕೆ ಕಚ್, ಗಲ್ಫ್ ಆಫ್ ಕಚ್. ಕಚ್ ಕಾರಿ, ಇದು ಕಂಬತ್ ಕಾರಿ, ಕಂಬತ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಬೇ ಇದೆ ನೋಡಿ, ಬೇ ಗಮನಿಸಿ, ಎಲ್ಲರೂ ಬೇ ಗಮನಿಸಿ. ಈ ಬೇ ಹೆಂಗಿದೆ ನೋಡಿ, ಎಲ್ಲರು ಯು ಆಕಾರದಲ್ಲಿದೆ ಒಂದು, ಕರೆಕ್ಟಾ? ಯು ಆಕಾರದಲ್ಲಿದೆ, ಹೀಗೆ ಮೂರು ಕಡೆಯಿಂದ ಭೂಮಿ ಇದೆ, ಒಂದು ಕಡೆ ನೀರಿದೆ, ಕರೆಕ್ಟಾ? ಮೂರು ಕಡೆಯಿಂದ ಭೂಮಿ ಇದೆ, ಇಲ್ಲೊಂದು ಕಡೆ ನೀರಿದೆ, ಇಲ್ಲೊಂದು ಬೇ ಇದೆ ಪಕ್ಕದಲ್ಲಿ, ಈ ಕಡೆಗೆ ಇನ್ನೊಂದು ಬೇ ಇದೆ, ಆ ಕಡೆ ಇನ್ನೊಂದು ಬೇ ಇದೆ, ಗೊತ್ತಿದ್ದಲ್ಲ? ಈ ಬೇಗಳಲ್ಲಿ ಏನಾಗುತ್ತೆ, ಅಲೆಗಳು ಬಂದು ಹಿಂಗೆ ಹೊಡಿತಾ ಇರುತ್ತೆ, ಆ ಕಡೆಗೊಂದು ಈ ಕಡೆಗೊಂದು, ಅಲೆ ಹಿಂಗೆ ಹೋಗ್ತಾ ಇರುತ್ತೆ. ಅಲೆಗಳು ಬಂದು ಹೊಡೆದಾಗ ಇಲ್ಲೆಲ್ಲ ಶೀತಲೀಕರಣ ಆಗಿ ಬೀಚ್ ಫಾರ್ಮ್ ಆಗಿದೆ ನೋಡಿ, ಬೀಚ್, ಬೀಚ್ ಫಾರ್ಮ್ ಆಗುತ್ತೆ. ಅಲೆಗಳು ಹೊಡೆದಾಗ ಹೊಡೆದಾಗ ಏನಾಗುತ್ತೆ, ಅಲೆಗಳು ಹಿಂಗೆ ಹೊಡೆದಾಗ ಶೀತಲೀಕರಣ ಆಗುತ್ತೆ ನೋಡಿ, ಕಲ್ಲೆಲ್ಲ ಎಲ್ಲ ಪುಡಿ ಪುಡಿ ಆಗುತ್ತೆ, ಅವಾಗ ಕೇವ್ ಫಾರ್ಮ್ ಆಗುತ್ತೆ. ಇನ್ನೊಂದು ಕೇವ್ ಫಾರ್ಮ್ ಆಗಿದೆ ನೋಡಿ, ಕೇವ್, ಕೇವ್ ಅಂದರೆ ಗೊತ್ತಾಗುತ್ತೆ ಎಲ್ಲ, ಗುಹೆ, ಗುಹೆ ಫಾರ್ಮ್ ಆಗುತ್ತೆ, ಕರಾವಳಿ ಗುಹೆ ಇದು, ಕೋಸ್ಟಲ್ ಕೇವ್. ಹಿಂಗೆ ಹೊಡೆದು 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 ಈ ಕಡೆಯಿಂದ ಹೊಡಿತಾ ಇದೆ ಅಲೆಗಳು, ಆ ಕಡೆಯಿಂದ ಹೊಡಿತಾ ಇದೆ ನೋಡಿ, ಇಲ್ಲೂ ಹೊಡಿತಾ ಇದೆ ಅಲೆಗಳು, ಇಲ್ಲೊಂದು ಕೇವ್ ಇರುತ್ತೆ, ಇಲ್ಲೊಂದು ಕೇವ್ ಇರುತ್ತೆ, ಎರಡು ಕೇವ್ ಸೇರ್ಕೊಬಿಡುತ್ತೆ, ಅವಾಗ ಈ ಥರ ಆಗುತ್ತೆ ಆರ್ಚ್ ಆಗುತ್ತೆ, ಗೊತ್ತಿಲ್ಲ? ಎರಡು ಕಡೆಯಿಂದ ಕೇವ್ ಸೇರಿಬಿಟ್ರೆ ಆ ಕಡೆಯಿಂದ ಅಲೆ ಈ ಕಡೆಯಿಂದ ಅಲೆ ಹೊಡೆದು ಒಂದು ಟನಲ್ ಬ್ರಿಡ್ಜ್ ಥರ ಆಗೋಗುತ್ತೆ. ಇದು ಬ್ರಿಡ್ಜ್, ಬ್ರಿಡ್ಜ್ ನ್ಯಾಚುರಲ್ ಬ್ರಿಡ್ಜ್, ನೈಸರ್ಗಿಕವಾಗಿ ವಿಕಾಸ ಆಗಿರುವಂಥ ಸೇತುವೆ, ಕರಾವಳಿ ಸೇತುವೆ. ಅದು ಕೆಳಗಡೆ ಇರೋದೆ ಆರ್ಚ್ ಇರುತ್ತಲ್ಲ ಆರ್ಚಿಗೆ, ಹಾಂ, ಹೋಗ್ತಾ ಹೋಗ್ತಾ ನೋಡಿ ಈ ಭಾಗ ಬಿದ್ದೋಗುತ್ತೆ, ಬ್ರಿಡ್ಜ್ ಬಿದ್ದೋಗುತ್ತೆ, ಬ್ರಿಡ್ಜ್ ಬಿದ್ದೋಗ ನೋಡಿ ಸ್ಟ್ಯಾಕ್ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇತ್ತು, ಈ ಭಾಗದಲ್ಲಿ ಇತ್ತು ಬ್ರಿಡ್ಜ್, ಅದು ಬಿದ್ದೋಗಿದೆ, ಅಂದರೆ ಎಷ್ಟೋ ವರ್ಷಗಳ ಕಾಲ ಹಿಂಗಾಗಿದೆ ಅಂತ ಅರ್ಥ. ಅದನ್ನು ನಾವು ಸ್ಟ್ಯಾಕ್ ಅಂತ ಕರಿತೀವಿ. ಆ ಬ್ರಿಡ್ಜ್ ಬಿದ್ದೋದಾಗ ಈ ಭಾಗ ಇರುತ್ತಲ್ಲ ಸ್ಟ್ಯಾಕ್, ಸ್ಟ್ಯಾಕ್ ಹೋಗಿ ಚಿಕ್ಕದಾಗಿ ಆಗಿ ಸ್ಟಂಪ್ ಆಗುತ್ತೆ, ಸ್ಟಂಪ್. ಇವಾಗ ಹೆಂಗೆ ಕ್ರಿಕೆಟ್ ಇರುತ್ತಲ್ಲ, ಕ್ರಿಕೆಟ್ ವಿಕೆಟ್, ಅದನ್ನು ನಾವು ಸ್ಟ್ಯಾಕ್ ಅಂತ ಕರಿತೀವಿ. ಇದನ್ನು ನಾವು ವಿಕೆಟ್ ಅಂತ ಕರೆಯಲ್ಲ, ಸ್ಟ್ಯಾಕ್. ಅದ್ರ ಮಧ್ಯೆ ಇರುತ್ತಲ್ಲ ಅದನ್ನ ಸ್ಟಂಪ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಗೊತ್ತಾಯ್ತು? ಕ್ರಿಕೆಟ್ ಪದಗಳು ಎರಡು, ಸ್ಟ್ಯಾಕ್ ಮತ್ತು ಸ್ಟಂಪ್. ಜಾಗ್ರಫಿ ಪದಗಳನ್ನ ಕ್ರಿಕೆಟ್ಗೆ ಕೊಟ್ಟಿರೋದು ನಾವು, ಸ್ಟ್ಯಾಕ್ ಸ್ಟಂಪ್ ಜಾಗ್ರಫಿ ಪದಗಳು. ಅದ್ರ ಮಧ್ಯದಲ್ಲೆಲ್ಲ ಬಿದ್ದೋದಾಗ ಈ ತರ ಆಗುತ್ತೆ ಸ್ಟಂಪ್. ಕರಾವಳಿ ತೀರದಲ್ಲಿ ಇರುತ್ತೆ ಈ ತರ,
ಇಂಕಣದಲ್ಲಿ ಹೆಜ್ಜೆನ ಕಾಣ್ತಾ ಇದೆ. ಇದು ಆಸ್ಟ್ರೇಲಿಯಾದ, ದಕ್ಷಿಣ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕರಾವಳಿ ತೀರದಲ್ಲಿ ಇರುತ್ತಿದೆ. ವಿಕ್ಟೋರಿಯಾ ಸ್ಟೇಟ್, ಮೆಲ್ಬೋರ್ನ್ ಆಸ್ಟ್ರೇಲಿಯಾ, ದಕ್ಷಿಣ ಆಸ್ಟ್ರೇಲಿಯಾದಲ್ಲಿ ನೀವು ಹೋದರೆ ಈ ಥರ ಏಳಿದೆ, ಈ ಥರ 1, 2, 3, 4, 5, 6, 7 ಏಳಿದೆ. ಇಲ್ಲಿ ನೋಡಿ, ಇಲ್ಲೊಂದು ಕೇಪ್ ಹೆಂಗಿದೆ ನೋಡಿ, ಇದನ್ನೇ ನಾವು ಸೆವೆನ್ ಅಪೋಸ್ಟಲ್ಸ್ ಅಂತ ಕರೆಯೋದು. ಆಸ್ಟ್ರೇಲಿಯಾದಲ್ಲಿ ಸೆವೆನ್ ಅಪೋಸ್ಟಲ್ಸ್ ಅಂತ ಕರಿತೀವಿ. ಸೆವೆನ್ ಅಪೋಸ್ಟಲ್ಸ್ ಅಂತ ಕರೀತಾರೆ ಇದನ್ನು, ಆಸ್ಟ್ರೇಲಿಯಾದಲ್ಲಿ ಇದೆ. ಇಲ್ಲಿ ನೋಡಿ ಹೆಂಗಿದೆ, ಸ್ಕಾಟ್ಲೆಂಡ್, ಸ್ಕಾಟ್ಲೆಂಡಲ್ಲಿ ಇದೆ ಈ ಥರ, ಈ ಥರ ವೈಟ್ ಇದೆ ನೋಡಿ. ಇದೆಲ್ಲ ಕ್ಯಾಲ್ಶಿಯಂ ಕಾರ್ಬನೇಟ್ ಇದೆ. ಕೇಪ್ ಇದು, ಕೇಪ್ ಕರೆಕ್ಟಾ, ಕೇಪ್. ಇಲ್ಲಿ ಸ್ಟ್ಯಾಕ್, ಇಲ್ಲಿ ಸ್ಟ್ಯಾಕ್ ಇದೆ ನೋಡಿ, ಸ್ಟ್ಯಾಕ್. ಇಲ್ಲಿ ಸ್ಟಂಪ್ ಇದೆ ನೋಡಿ, ಇಲ್ಲೊಂದು. ನೆಕ್ಸ್ಟ್, ಬೆಟ್ಟಗುಡ್ಡ ಪ್ರದೇಶ, ಕರಾವಳಿ ತೀರದ ಅಥವಾ ಬೆಟ್ಟಗುಡ್ಡ ಪ್ರದೇಶಗಳಿಂದ ಅಥವಾ ಸುತ್ತಮುತ್ತ ಭೂಮಿಯಿಂದ ನೀರು ಬರುತ್ತೆ. ಹೌದಾ, ನಮ್ಮ ಕರಾವಳಿ ತೀರಕ್ಕೆ ನೀರು ಬಂದು ಸಮುದ್ರ ಸೇರುತ್ತೆ. ಒಂದು ಕರಾವಳಿ ತೀರದಿಂದ ನದಿಗಳು ಬಂದು ಹಿಂಗೆ ಸಮುದ್ರ ಸೇರಿದಾಗ ನೀರು ಮತ್ತು ಮಣ್ಣು ಎಲ್ಲ ಒಳಗೋಗುತ್ತೆ, ಕರೆಕ್ಟಾ? ನೀರು ಮತ್ತು ಮಣ್ಣು ಒಳಗೋಗುತ್ತೆ. ಆ ಮಣ್ಣು ನೀರು ಒಳಗೋಗಿದ್ದು ಅಲ್ಲೇ ಇರಲ್ಲ, ಮುಂದಕ್ಕೂ ಕೊರೆಯುತ್ತದೆ ಭೂಮಿನ. ಇದು ಕಣ್ಣಾವರಣ ಪ್ರದೇಶ, ಕಾಂಟಿನೆಂಟಲ್ ಶೆಲ್ಫ್, ನೀರೊಳಗಿರುತ್ತದೆ, ಅದನ್ನು ಕೊರೆಯುತ್ತೆ. ಕುರಿದು 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 ಇಲ್ಲೊಂದು ಸುರಂಗ ಆಗಿದೆ ನೋಡಿ, ಇಲ್ಲೊಂದು ಕಂದರ ಫಾರ್ಮ್ ಆಗಿದೆ ನೋಡಿ. ಇದನ್ನೇ ನಾವು ಗ್ರ್ಯಾಂಡ್ ಕ್ಯಾನಿಯನ್ ರೀತಿ ಒಂದು ಕಂದರ ನೀರೊಳಗಿರುತ್ತೆ, ಅದಕ್ಕೆ ಸಬ್ಮರೀನ್ ಕ್ಯಾನಿಯನ್, ಸಬ್ಮರೀನ್ ಕ್ಯಾನಿಯನ್ ಅಂತ ಕರಿತೀವಿ. ಸಬ್ಮರೀನ್ ಅಂದರೆ ಏನು ಹೇಳಿ, ನೀರೊಳಗೆ, ನೀರೊಳಗೆ ಕಂದರ ಕ್ಯಾನಿಯನ್. ಸಬ್ಮರೀನ್ ಕ್ಯಾನಿಯನ್ ಅಂದರೆ ನೀರೊಳಗಿರುವ ಕಂದರ. ಈ ರೀತಿ ಎಲ್ಲ ನೀರು ಮಣ್ಣು ಎಲ್ಲ ಕೊರೆದು 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 ಹೋಗಿ ಈ ಥರ ಒಂದು ನದಿ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಬಂದು ಮಣ್ಣನ್ನು ಸಂಗ್ರಹ ಮಾಡಿದೆ ನೋಡಿ, ಇಲ್ಲಿ ಬಂದು ಸಂಗ್ರಹ ಆಗಿದೆ. ನೀರು ಮಣ್ಣು ಎಲ್ಲ ಬಂದು ಇಲ್ಲಿ ಸಂಗ್ರಹ ಆಗಿದೆ. ಇದನ್ನು ನಾನು ಸಬ್ಮರೀನ್ ಕ್ಯಾನಿಯನ್, ಎಕ್ಸಾಂಪಲ್ ಕೇಳ್ತಾರೆ, ಸಬ್ಮರೀನ್ ಕ್ಯಾನಿಯನ್ ಎಲ್ಲಿ ಫಾರ್ಮ್ ಆಗುತ್ತೆ ಕರಾವಳಿ ತೀರದಲ್ಲಿ. ಇದೆಲ್ಲ ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸ್. ಕರಾವಳಿ ತೀರಗಳಲ್ಲಿ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋದ್ರಲ್ಲಿ ಏನು ಕೋಸ್ಟಲ್, ಇವೆಲ್ಲ ಸ್ಟ್ಯಾಕು, ಸ್ಟಂಪು, ಬ್ರಿಡ್ಜು, ಕೇವು. ಯಾವ ಥರ ಕೇವ್? ಕರಾವಳಿ ಕೇವ್ ಇದು, ಕೋಸ್ಟಲ್ ಕೇವ್. ಗಲ್ಫ್, ಕ್ರೀಕ್, ಬೇ, ಕೂ, ಕರೆಕ್ಟಾ? ಎಕ್ಸಾಂಪ್ ಗೊತ್ತಾಗ್ತದೆ ಎಲ್ಲರಿಗೂ. ಕೇಪ್ ಗೊತ್ತಿದೆಲ್ಲ, ದ್ವೀಪಗಳು, ಆರ್ಕಿಪ್ಲಾಗು. ನೆಕ್ಸ್ಟ್ ನೋಡಿ, ಟ್ರೆಂಚ್. ಟ್ರೆಂಚ್ ಅಂದರೆ ಯಾವಾಗ ಎರಡು ಶಿಲಾಫಲಕಗಳು ಒಂದಕ್ಕೊಂದು ಭೇಟಿ ಆಗುತ್ತೆ. ನಾವು ನಿಮ್ಗೆ ಗೊತ್ತಿದೆ, ನಾವು ಅವಾಗವಾಗ ಹೇಳ್ತಾ ಇರ್ತೀನಿ ಇದನ್ನು. ಒಂದು ಶಿಲಾಫಲಕ ಹೋಗಿ ಇನ್ನೊಂದು ಶಿಲಾಫಲಕಕ್ಕೆ ಹೋಗಿ ಅಪ್ಪಳಿಸ್ತಾ ಇದೆ ಹಿಂಗೆ. ಯಾವಾಗ ಅದು ಒಂದಕ್ಕೊಂದು ಅಪ್ಪಳಿಸುತ್ತೆ ಹಿಂಗೆ, ಒಂದ್ರದ್ದು ಸಾಂದ್ರತೆ ಜಾಸ್ತಿ ಇರುತ್ತಲ್ಲ, ಸಾಂದ್ರತೆ ಜಾಸ್ತಿ ಇರೋದು ಹೊರಟೋಗುತ್ತೆ ಹಿಂಗೆ ಕೆಳಗಡೆ, ಹಿಂಗೆ ಒಳಗೊಟ್ಟೋಗುತ್ತೆ. ಇನ್ನೊಂದು ಇದೆಯಲ್ಲ, ಅದು ಮೇಲ್ಗಡೆ ಹೊರಟೋಗುತ್ತೆ ಹಿಂಗೆ. ಅವಾಗ ನಮಗೆ ಟ್ರೆಂಚ್ ಫಾರ್ಮ್ ಆಗುತ್ತೆ. ಇದು ಟ್ರೆಂಚ್ ನೋಡಿ, ಇದು ಇದು ಇದೇ ಟ್ರೆಂಚ್. ಇದು ಇಲ್ಲೆಲ್ಲ ನೀರಿದೆ ನೋಡಿ, ಇದು ಒಳಗೆ ಹೋದಾಗ ಇಲ್ಲಿ ಟ್ರೆಂಚ್ ಫಾರ್ಮ್ ಆಗುತ್ತೆ ನಮಗೆ. ಇದು ಟ್ರೆಂಚ್ ನೋಡಿ, ಲೈನ್ ಆಗ್ತಾ ಇದೆ ನೋಡಿ ಟ್ರೆಂಚ್. ಒಳಗೆ ಹೋದ ತಕ್ಷಣ ಏನಾಗುತ್ತೆ, ಒಳಗೋಗಿ ಕರಗುತ್ತೆ. ಇನ್ನೊಂದು ಕಡೆ ನೋಡಿ, ಬೆಟ್ಟಗಳಾಗಿದೆ ನೋಡಿ. ಇನ್ನೊಂದು ಕಡೆ ಏನಾಗುತ್ತೆ, ಎಲ್ಲ ಮಡಚುವಿಕೆಯಿಂದ ಈ ಥರ ಮಡಚುವಿಕೆ ಆಗಿ 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 ಮೇಲೆ ಬಿಟ್ಟೋಗಿದೆ. ಇದು ದ್ವೀಪ ಆಗಿದೆ, ದ್ವೀಪ. ಅದಕ್ಕೆ ಜಪಾನ್ ದೇಶ ಫಾರ್ಮ್ ಆಗಿದೆ. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು, ನೀವು ಜಪಾನ್ ಪಕ್ಕ ಆಗಿದೆ ಅಂತ ತೋರ್ಸಕ್ಕೆ. ಒಂದು ಕಡೆ ಮೇಲೆ ಹೋಗುತ್ತೆ ಮಡಚುವಿಕೆಯಿಂದ, ಮೇಲೆ ಹೋಗುತ್ತೆ ಫೋಲ್ಡಿಂಗಿಂದ, ಇನ್ನೊಂದು ಕಡೆ ಒಳಗೋಗುತ್ತೆ. ಇದನ್ನು ನಾವು ಟ್ರೆಂಚ್ ಅಂತ ಕರೀತೀವಿ. ಇದು ಒಳಗೆ ಹೋಗಿರೋದೆಲ್ಲ ಕರಗುತ್ತೆ, ಜ್ವಾಲಾಮುಖಿಯಾಗಿ ಮೇಲ್ ಬರುತ್ತೆ. ಎಲ್ಲ ಜ್ವಾಲಾಮುಖಿ ಮೇಲ್ ಬರುತ್ತೆ, ಅದನ್ನು ನಾವು ಇಲ್ಲಿ ನೋಡಿ ಜ್ವಾಲಾಮುಖಿ ದ್ವೀಪಗಳು ಅಂತ ಕರಿತೀವಿ. ಎಲ್ಲರಿಗೂ ಟ್ರೆಂಚ್, ಸಾಗರ ತಗ್ಗು ಟ್ರೆಂಚ್ ಅಂದರೆ. ಮರಿಯಾನ ಟ್ರೆಂಚ್ ನೋಡೋಣ ಈಗ. ಓಕೆ, ಮರಿಯಾನ ಟ್ರೆಂಚ್ ಎಕ್ಸಾಂಪಲ್ ಒಂದು ಬರ್ಕೊಳ್ಳಿ ಸಾಕು. ಮರಿಯಾನ ಟ್ರೆಂಚ್ ಅತ್ಯಂತ ಆಳವಾದ
ಫ್ರೆಂಚ್ ಸಾಗರ ತಗ್ಗು ಎಲ್ಲಿದೆ? ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಎಷ್ಟು ಆಳ? 11,032 ಮೀಟರ್ ಆಳ ಇದೆ ಹೊಸ ಡೇಟಾ ಪ್ರಕಾರ. ಮೈನಸ್ ಅದಾಕಿರ್ತಾನೆ, 11,031, 32 ಅಂತಾಗಿದ್ದಾರೆ ಈಗ. 11,032 ಮೀಟರ್ಸ್ ಡೀಪ್. ಆಯ್ತಲ್ಲ ಎಲ್ಲರಿಗೂ. ನೆಕ್ಸ್ಟ್ ನೋಡೋಣ, ಟ್ರೆಂಚ್ ತೋರಿಸ್ತೀನಿ ನಾನು ನಿಮಗೆ, ಒಂದು ನಿಮಿಷ ವೇಟ್ ಮಾಡಿ. ನೆಕ್ಸ್ಟ್ ರಿಡ್ಜಸ್, ಸಾಗರ ಪರ್ವತಗಳು, ಸಾಗರ ಪರ್ವತಗಳು ಅಂತ ಕರಿತೀವಿ ಇದನ್ನು. ಎರಡು ಶಿಲಾಫಲಕಗಳು ಬೇರೆ ಬೇರೆ ಆದಾಗ ಆಗುತ್ತಿದೆ. ಇವಾಗ ನಾನು ಒಂದು 2 ನಿಮಿಷ ಶೇರ್ ಮಾಡ್ತೀನಿ, ಎಲ್ಲರೂ 2 ನಿಮಿಷ ವೇಟ್ ಮಾಡಿ. ಟ್ರೆಂಚ್ ತೋರಿಸ್ತೀನಿ ಮತ್ತು ಇದನ್ನು ತೋರಿಸ್ತೀನಿ, ಟ್ರೆಂಚ್ ಮತ್ತು ರಿಡ್ಜಸ್ ಎರಡು ತೋರಿಸ್ತೀನಿ, 2 ನಿಮಿಷ ವೇಟ್ ಮಾಡಿ. ಫಸ್ಟ್ ಟ್ರೆಂಚ್ ನೋಡೋಣ, ಇಲ್ಲಿ ನೋಡಿ ಕಾಣ್ತಾ ಇದೆ ಎಲ್ಲರಿಗೂ. ಹಾ ನೋಡಿ ಹಿಂಗೆ ಹೋಗ್ತಾ ಇದೆ, ಎರಡು ಶಿಲಾಫಲಕಗಳು ಒಂದ್ಕೊಂಡು ಡಿಕ್ಕಿ ಹೊಡೆದಾಗ ಒಂದು ಒಳಗೆ ಹೋಗ್ತಾ ಇದೆ, ಅವಾಗ ನೋಡಿ ಟ್ರೆಂಚ್ ಫಾರ್ಮ್ ಆಗುತ್ತೆ. ಇನ್ನೊಂದು ಕಡೆ ಎಲ್ಲ ಮ್ಯಾಗ್ಮಾ ಎಲ್ಲ ಮೇಲೆ ಹೋಗಿ ನೋಡಿ ಜ್ವಾಲಾಮುಖಿ ಆಗ್ತಾ ಇದೆ, ನೋಡಿ ಇಲ್ಲೆಲ್ಲ ಜ್ವಾಲಾಮುಖಿ ಆಗ್ತಾ ಇದೆ. ಜಪಾನ್ ನೋಡಿ ಇದೆ ಜಪಾನ್. ಅದಕ್ಕೆ ನಮ್ಗೆ ಇಲ್ಲಿ ಯಾವಾಗಲೂ ಜಪಾನಲ್ಲಿ ಭೂಕಂಪ ಆಗ್ತಾ ಇರುತ್ತೆ, ಇಲ್ಲೆಲ್ಲ ಈ ಭಾಗದಲ್ಲಿ ಸುನಾಮಿ ಆಗ್ತಾ ಇರುತ್ತೆ, ಜ್ವಾಲಾಮುಖಿ ಆಗ್ತಾ ಇರುತ್ತೆ ಅಂದರೆ ಇದಕ್ಕೆ. ಇಲ್ಲಿ ದ್ವೀಪಗಳು, ಜ್ವಾಲಾಮುಖಿ ಇದು, ಈ ಕಡೆ ಟ್ರೆಂಚ್, ಸಾಗರ ತಗ್ಗುಗಳು ಗೊತ್ತಾಯ್ತು ಎಲ್ಲರಿಗೂ. ನೆಕ್ಸ್ಟ್ ನೋಡಿ ಈ ತರ ರಿಡ್ಜಸ್, ಎರಡು ಶಿಲಾಫಲಕಗಳು ಬೇರೆ ಬೇರೆ ಆದಾಗ. ಹಾಗೆ ನಾವು ಹಿಂಗಿಂಗ್ ಬಂದಿದ್ದು ನೋಡಿದ್ವಿ, ಇವಾಗ ಬೇರೆ ಬೇರೆ ಆಗ್ತಾ ಇರುತ್ತೆ. ಎರಡು ಶಿಲಾಫಲಕಗಳು ಬೇರೆ ಆದಾಗ ಮ್ಯಾಗ್ಮಾ ಮೇಲೆ ಬಂದ್ಬಿಡುತ್ತೆ, ಮೇಲೆ ಬಂದು ಇಲ್ಲಿ ಸಂಗ್ರಹ ಆಗುತ್ತೆ. ಸಂಗ್ರಹ ಆದಾಗ ಪರ್ವತಗಳು, ಸಾಗರ ಪರ್ವತಗಳು ನೋಡಿ ಹಿಂಗೆ ಕಾಣುತ್ತೆ. ಸಾಗರ ಪರ್ವತಗಳು ನೀರೊಳಗಿರುತ್ತಿದ್ದು ನಮಗೆ ಕಾಣಲ್ಲ. ನೀವು ಕೇಳ್ಬೋದು, ಸರ್ ನಾವು ನೋಡಿಲ್ವಲ್ಲ ಇದನ್ನ, ತಾ ನೀವು ನೀರೊಳಗಿರೋದನ್ನ ಹೆಂಗೆ ನೋಡ್ತೀರಾ? ಹಾಂ ಇಲ್ಲಿ ನೋಡಿ ಹಿಂಗೆ ಕಾಣುತ್ತೆ ಸಾಗರ ಪರ್ವತಗಳು ನೋಡಿ, ನಾವು ಓದಿರೋದೆಲ್ಲ ಇಲ್ಲಿದೆ ನೋಡಿ. ಟ್ರೆಂಚ್ ಇದೆ, ರಿಡ್ಜಸ್ ಇದೆ ನೋಡಿ, ದ್ವೀಪಗಳೆಲ್ಲ ಇದೆ ನೋಡಿ ಇಲ್ಲಿ. ಇಲ್ಲಿ ನೋಡಿ ಎಲ್ಲರು ಹೆಂಗೆ ಕಾಣುತ್ತೆ, ಭಾರತದ ದಕ್ಷಿಣದಲ್ಲಿ ಇದೆ ನೋಡಿ ಇದು, ಈ ಥರ ಸಾಗರ ಪರ್ವತಗಳು. ಸಾಗರ ಪರ್ವತಗಳು ಅಂತ ಕರಿತೀನಿ. ಎಕ್ಸಾಂಪಲ್ ಕೇಳ್ತೀರಿ, ಪರ್ವತಗಳು ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಇದಕ್ಕೆಲ್ಲ ಹೆಸರು ಹೇಳ್ಬಿಡ್ತೀನಿ ನಾನೀಗ, ಇದಕ್ಕೆಲ್ಲ ಹೆಸರಿದೆ ಆಯ್ತಾ, ಒಂದೇ ಒಂದು ಸತಿ ನೋಡ್ಬಿಡಿ ಹೆಸರುಗಳನ್ನ, ಯಾಕೆಂದರೆ ನೀವು ಕೇಳ್ಬೋದು ಸರ್ ಹೆಸರು ಹೇಳಲಿಲ್ವಲ್ಲ ಅಂತ, ಅದಕ್ಕೋಸ್ಕರ ಈಗಲೇ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಎಕ್ಸಾಂಪಲ್ ಕೇಳೋದನ್ನ ಒಂದು ಸತಿ ತೋರಿಸ್ತೀನಿ, ಯಾವ್ದನ್ನು ಕೇಳ್ತಾರೆ ಅಂತಲೂ ಹೇಳ್ತೀನಿ. ಇದನ್ನು ಕೇಳ್ತಾರೆ ನೋಡಿ, 90 ಈಸ್ಟ್, ಇದು ಭಾರತ, ಭಾರತ ಭಾರತದ್ದು ಈ ಕಡೆ 90 ಈಸ್ಟ್ ರಿಡ್ಜ್ ನೋಡಿ, 90 ಈಸ್ಟ್ ರಿಡ್ಜ್. ಇಲ್ಲಿ ಚಾಗೋಸ್ ರಿಡ್ಜ್, ಚಾಗೋಸ್ ರಿಡ್ಜ್ ಎಲ್ಲಿದೆ? 90 ಈಸ್ಟ್ ರಿಡ್ಜ್ ಎಲ್ಲಿದೆ? ಮಡ್ಗಾಸ್ಕರ್ ರಿಡ್ಜ್, ಕಾಲ್ಸ್ಬರ್ಗ್ ರಿಡ್ಜ್ ಹೆಸರು ಒಂದ್ಸತಿ ನೋಡಿ. ಸೌತ್ ಈಸ್ಟ್ ರಿಡ್ಜ್ ಇವೆಲ್ಲ ಏನು? ನಮ್ಮ ಹಿಂದೂ ಮಹಾಸಾಗರದಲ್ಲಿರುವಂತಹ ಸಾವಿರ ಪರ್ವತಗಳು. ಇನ್ನೊಂದು ಮಿಡ್ ಅಟ್ಲಾಂಟಿಕ್ ರಿಡ್ಜ್, ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಎಲ್ಲಿದೆ? ಅಟ್ಲಾಂಟಿಕ್ ಓಷನ್ ಅಲ್ಲಿದೆ, ಅಟ್ಲಾಂಟಿಕ್ ಓಷನ್ ಅಲ್ಲಿ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಆಯ್ತಾ, ಅದನ್ನು ನೋಡೋಣ. ಇಲ್ಲಿ ನೋಡಿ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ನೋಡಿ, ಯಾವ ರೀತಿ ಅಟ್ಲಾಂಟಿಕ್ ಓಷನ್ನಲ್ಲಿ ನೋಡಿ, ಅಟ್ಲಾಂಟಿಕ್ ಇದು ನಾರ್ತ್ ಅಮೆರಿಕಾ, ಯುರೋಪ್, ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ. ನೋಡಿ ಹೆಂಗೆ ಕಾಣುತ್ತೆ ಇದು ನೋಡಿ, ಪರ್ವತ ನೋಡಿ ಹೆಂಗಿದೆ. ಎರಡು ಶಿಲಾಫಲಕಗಳು ಬೇರೆ ಬೇರೆ ಆದಾಗ ಆಗಿರೋದು ಇದು, ಇದು ಪರ್ವತಗಳು ಒಂಥರ ಬೇರೆ ಬೇರೆ ರೀತಿಯಲ್ಲಿದೆ. ಅದಕ್ಕೆ ಅಟ್ಲಾಂಟಿಕ್ ಸಾಗರ ಎಸ್ ಆಕಾರದಲ್ಲಿರೋದು, ಗೊತ್ತಾ? ಇದನ್ನೇನು ಮಧ್ಯ ಅಟ್ಲಾಂಟಿಕ್ ಸಾಗರದ ಪರ್ವತಗಳು ಅಂತ ಕರೆಯೋದು. 17,000 ಕಿಲೋಮೀಟರ್ಸ್ ಇದೆ ಇದು. ನಾವು ಪೆಟ್ಕೊಳ್ಳಿ ನೋಡಿ, ಟ್ರೆಂಚ್ ನೋಡಿ, ಮರಿಯಾನಾ ಟ್ರೆಂಚ್, ಇಲ್ಲಿ ಮರಿಯಾನಾ ಟ್ರೆಂಚ್ ನೀರೊಳಗೆ ಇರೋದು ನೋಡಿ ಹೆಂಗೆ ಕಾಣುತ್ತೆ. ಓದಿದಲ್ಲ ಇದು, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಗಾಳಿಯಿಂದ ಆಗುವಂಥ ಭೂಸ್ವರೂಪಗಳು.
ಏನಾಗುತ್ತೆ, ನೀವು ಈ ಪದಗಳನ್ನ ನೆಪ್ಪಿಟ್ಕೊಳ್ಳೋದೇ ಇಂಪಾರ್ಟೆಂಟ್ ಇರೋದು ಇವಾಗ ಎಕ್ಸಾಮ್ಗೆ. ನಾವೇನೋ ಕ್ಲಾಸ್ ಮಾಡ್ಬಿಡ್ತೀವಿ, ಬಟ್ ನೀವು ಆಮೇಲೆ ಆ ಪದಗಳು ಮರ್ತೋದ್ರೆ ವೇಸ್ಟ್ ಅದು, ನಾವು ಮಾಡಿದ್ದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಯಾವ್ಯಾವ ಪದಗಳು ಹೇಳ್ತಾ ಇದ್ದೀನಿ ಅದನ್ನೆಲ್ಲ ಒಂದೊಂದ್ಸರಿ ಗಮನದಲ್ಲಿಟ್ಟು, ಇದಂಗಿದೆ ಇದಂಗಿದೆ ಇದಕ್ಕಿದು ಕಾಸ್ಟ್ ಅಂತರ್ಜಲದಿಂದ ಇದು ಅಂತ ಬರ್ಕೋಬೇಕು, ಒಂದು ಕಡೆ ನೀರಿಂದ ಇದು, ಕರಾವಳಿ ತೀರದ ನೀರಿಂದ ಹಿಂಗಿದು, ನದಿಯಿಂದ ಇದು, ಹಿಮ ನದಿಗಳಿಂದ ಇದು, ಮರುಭೂಮಿದ ಇದು ಅಂತ ಹೇಳಿ ಬರ್ಕೋಬೇಕು ಸಪ್ರೇಟ್ ಆಗಿ ಒಂದು ಶೀಟಲ್ಲಿ. ತೋರಿಸ್ತೀನಿ ನಾನು ಕೊನೆಯಲ್ಲಿ, ಇಲ್ಲೊಂದು ಶೀಟಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಆಯ್ತಾ? ಎಲ್ಲಿ ಅದು ಹಿಂದೆ ಬರೋಣ. ನೆಕ್ಸ್ಟು ಇಯೋಲಿಯನ್ ಲ್ಯಾಂಡ್ ಫಾರ್ಮ್ಸ್. ಏನಪ್ಪ ಇದು ಇಯೋಲಿಯನ್ ಅಂದರೆ, ಅಂದರೆ ಇಯೋಲಸ್ ಅಂತ ಒಬ್ಬರ ದೇವರು, ಇವರು ಗ್ರೀಕ್ ಗಾಡ್ ಆಫ್ ವಿಂಡ್, ವಾಯುದೇವತೆ, ಗ್ರೀಕ್ ಗಾಡ್ ಆಫ್ ವಿಂಡ್, ಗ್ರೀಕ್ ಗಾಡ್ ಆಫ್ ವಿಂಡ್, ಗ್ರೀಕ್ ಗಾಡ್ ಆಫ್ ವಿಂಡ್ ನಾನು ಇಯೋಲಸ್ ಅಂತ ಕರಿತೀನಿ. ಇಯೋಲಸ್ ಗ್ರೀಕ್ ಗಾಡ್ ಆಫ್ ವಿಂಡ್, ಗ್ರೀಸ್ನವರು ಇವ್ರನ್ನ ದೇವತೆ ಅಂತೇಳಿ ಪೂಜೆ ಮಾಡೋರು. ನಾವು ಹೇಳ್ತೀವಲ್ಲ ವಾಯು ದೇವತೆ, ಅಗ್ನಿ ದೇವತೆ ಅಂತೀವಲ್ಲ, ಆ ಥರ ಅವರು ಗ್ರೀಕ್ ಗಾಡ್ ಆಫ್ ವಿಂಡ್ ಅಂತ ಕರೀತಾರೆ ಇಯೋಲಸ್ನ. ಗಾಳಿಯಿಂದ ಏನೇನಾಗುತ್ತಲ್ಲ ಭೂಸ್ವರೂಪಗಳು, ಅದಕ್ಕೆ ಅದನ್ನ ಇಯೋಲಿಯನ್ ಅಂತ ಕರೆಯೋದು, ಉಚ್ಚಾರಣೆ ಇಯೋಲಿಯನ್. ಗಾಳಿಯಿಂದ ಆಗುವಂತ ಭೂಸ್ವರೂಪಗಳನ್ನ ಇಯೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಇಯೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಆಯ್ತಲ್ಲ, ಗಾಳಿಯಿಂದ ಆಗುವಂತ ಭೂಸ್ವರೂಪಗಳು. ಗಾಳಿ ಏನೇನು ಮಾಡುತ್ತೆ ನೀವು ಕೇಳ್ಬೋದು ಸರ್, ಗಾಳಿ ಹೆಂಗೆ ಭೂಸ್ವರೂಪ ಕ್ರಿಯೇಟ್ ಮಾಡುತ್ತಾ, ಅಷ್ಟು ಶಕ್ತಿ ಇದೆಯಾ ಇದಕ್ಕೆ ಅಂತ. ಹಾಂ, ಇದ್ರದ್ದು ಕೆನೆಟಿಕ್ ಎನರ್ಜಿ ನೀವು ಗಮನಿಸ್ಬೇಕು. ಕೆನೆಟಿಕ್ ಎನರ್ಜಿ ಫಾರ್ಮುಲಾ ಏನು, ಹಾಫ್ ಎಂ ವಿ ಸ್ಕ್ವೇರ್, ಕರೆಕ್ಟಾ? ನೀವು ಕೇಳ್ಬೋದು ಗಾಳಿಗೆ ಅಷ್ಟು ಭಾರನೇ ಇರಲ್ವಲ್ಲ ಅಂತ. ಹಾಂ, ಮಾಸ್ ಇರಲ್ಲ ಬಟ್ ವೆಲಾಸಿಟಿ ಇರುತ್ತಲ್ಲ, ಗೊತ್ತೈತಲ್ಲ? ಗಾಳಿಗೆ ಭಾರ ಇಲ್ಲದೆ ಇದ್ರೂ ವೆಲಾಸಿಟಿ ಇರುತ್ತೆ, ಚಲನ ಶಕ್ತಿ ವೆಲಾಸಿಟಿಯಿಂದನೂ ಬರುತ್ತೆ, ಮಾಸಿಂದನೂ ಬರುತ್ತೆ, ಹೌದಲ್ವಾ? ವೆಲಾಸಿಟಿ ಜಾಸ್ತಿ ಇದೆ, ವೆಲಾಸಿಟಿ ಸ್ಕ್ವೇರ್, ವೆಲಾಸಿಟಿ ಸ್ಕ್ವೇರ್ ಇರೋದ್ರಿಂದ ಅದರದ್ದು ಪರಿಣಾಮ ಜಾಸ್ತಿ ಇರುತ್ತೆ. ಅದಕ್ಕೆ ಗಾಳಿ ಒಂದೊಂದ್ಸರಿ ಮರಗಳನ್ನ ಎತ್ಬಿಡುತ್ತೆ, ಕಾರು ವಾಹನಗಳನ್ನ ಆರಿಸ್ಬಿಡುತ್ತೆ, ಗೊತ್ತಲ್ಲ? ಅಷ್ಟು ಶಕ್ತಿ ಇದೆ ಗಾಳಿಗೆ, ಅದರಿಂದನೂ ಭೂಸ್ವರೂಪಗಳು ವಿಕಾಸ ಆಗುತ್ತೆ. ಆದರೆ ಗಾಳಿ ಎಲ್ಲಿ ಭೂಸ್ವರೂಪ ವಿಕಾಸ ಮಾಡುತ್ತೆ ನೀವು ಕೇಳ್ಬೋದು ಸರ್, ಗಾಳಿ ಎಲ್ಲಿ ಜಾಸ್ತಿ ಇರಲ್ವಲ್ಲ ಅಂತ. ಹಾಂ, ಮಳೆ ಬೀಳೋ ಕಡೆ, ನೀರಿರೋ ಕಡೆ ಇರಲ್ಲ ಗಾಳಿ ಅಷ್ಟು ಪರವಾಗಿ, ಅಂದರೆ ನಾನು ಕಂಪ್ಯಾರಿಟಿವ್ ಹೇಳ್ತೇನೆ. ಗಾಳಿಯಿಂದ ಆಗುವಂಥ ಭೂಸ್ವರೂಪಗಳು ಸಾಮಾನ್ಯವಾಗಿ ಅಂದರೆ ಡೆಸರ್ಟ್ಗಳಲ್ಲಿ, ಮರುಭೂಮಿಗಳಲ್ಲಿ, ಡೆಸರ್ಟ್ ಲ್ಯಾಂಡ್ ಫಾರ್ಮ್ಸಲ್ಲಿ ಕಾಮನ್. ಯಾಕೆ ಡೆಸರ್ಟ್ಸಲ್ಲಿ ಏನಾಗುತ್ತೆ, ಮಳೆ ಇರಲ್ಲ, ನೋ ರೇನ್ ಡೆಸರ್ಟ್, ನೋ ರೇನ್. ಮಳೆ ಆಗಲ್ಲ ಅಂದಾಗ ಏನಾಗುತ್ತೆ ಹೇಳಿ, ಮಳೆ ಆಗಲ್ಲ ಅಂದಾಗ ನಮಗೆ ಸಾಕಷ್ಟು ಮಣ್ಣಿನ ತೇವಾಂಶ ಕೊರತೆ ಇರುತ್ತೆ, ಗಾಳಿ ಒಣ, ಮಣ್ಣು ಒಣ ಇರುತ್ತೆ, ಡ್ರೈ ಸಾಯಿಲ್, ಡ್ರೈ ಸಾಯಿಲ್. ಅವಾಗ ಏನಾಗುತ್ತೆ, ಗಾಳಿ ಬೀಸುತ್ತಲ್ಲ, ಅವಾಗ ಮಣ್ಣನ್ನು ಎತ್ತುತ್ತೆ, ಅವಾಗ ನಮಗೆ ಭೂಸ್ವರೂಪಗಳು ಫಾರ್ಮ್ ಆಗುತ್ತೆ. ಮಣ್ಣು ಒಣ ಇರುತ್ತೆ, ಮಳೆ ಆಗಲ್ಲ, ಕರೆಕ್ಟ್, ಗಿಡಗಳಿರಲ್ಲ, ಸೊ ಗಾಳಿ ಬೀಸಕ್ಕೆ ಒಂದು ಸೂಕ್ತ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಗಾಳಿ ಬೀಸಿ 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 ಏನಾಗುತ್ತೆ, ಎಷ್ಟೊಂಥರ ಭೂಸ್ವರೂಪಗಳು ವಿಕಾಸ ಆಗುತ್ತೆ, ಗೊತ್ತಾಯ್ತಾ? ಅಷ್ಟೇ, ಇಲ್ಲಿರೋದು ಅದನ್ನೇ ನಾವು ಗಾಳಿಯಿಂದ ಆಗುವಂಥ ಭೂಸ್ವರೂಪಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಫಸ್ಟ್ ಮೂರು ಥರ ನಮಗೆ ಮರುಭೂಮಿಗಳು, ತ್ರೀ ಟೈಪ್ಸ್ ಆಫ್ ಡೆಸರ್ಟ್, ಹಾಟ್ ಡೆಸರ್ಟ್, ತ್ರೀ ಟೈಪ್ಸ್ ಆಫ್ ಹಾಟ್ ಡೆಸರ್ಟ್. ಉಷ್ಣ ಮರುಭೂಮಿಗಳಲ್ಲಿ ಮೂರು ಥರ, ಹಮಾದ, ಇವೆರಡರಲ್ಲಿ ಯಾವುದು ಯಾವುದು ಅಂತ ನೋಡ್ಬೇಕು ನೀವು. ಕರೆಕ್ಟಾಗಿ ಮ್ಯಾಚ್ ಮಾಡಿಲ್ಲ ನಾನು, ಕರೆಕ್ಟಾ? ಕರೆಕ್ಟಾಗಿ ಮ್ಯಾಚ್ ಮಾಡಿಲ್ಲ, ನೀವು ಮ್ಯಾಚ್ ಮಾಡ್ಬೇಕು. ಈಗ ಹೇಳ್ತೇನೆ ಒಂದೊಂದಾಗಿ. ಓಕೆ, ಸೊ ಇವಾಗ ನೀವು ಅಟ್ಲಸ್ ಸಹಾರಾ ಡೆಸರ್ಟ್ ಓಪನ್ ಮಾಡಿ, ಆಫ್ರಿಕಾ ಮ್ಯಾಪ್ ಓಪನ್ ಮಾಡಿ, ಓಕೆ, ಇಲ್ಲೇ ಹೇಳ್ಬಿಡ್ತೀನಿ ನಾನು ಹಿಂದೆ ಪೇಜಲ್ಲಿ, ಯಾಕೆ ಟೈಮ್ ಇಲ್ಲ ನಮ್ಗೆ. ಈಗ ನೋಡಿ, ಮೂರು ಥರ ಡೆಸರ್ಟ್ ಇದೆ, ಎರ್ಗ್, ರೆಗ್ ಮತ್ತು ಹಮಾದ. ಹಮಾದ ಅಂದರೆ ಕಲ್ಬಂಡೆ ಅಂತ, ರಾಕಿ ಡೆಸರ್ಟ್, ಕಲ್ಬಂಡೆಗಳಿರುತ್ತೆ. ಇದು ನಮಗೆ ಆಫ್ರಿಕಾದಿಂದ ಬಂದಿರೋ ಪದ, ಇದು ಇಲ್ಲಿ ಕಾಮನ್. ಇದು ಉಷ್ಣ ಮರುಭೂಮಿಗಳಲ್ಲಿ ನಮಗೆ ಈ ಥರ ಸಿಗುತ್ತೆ, ಕಲ್ಬಂಡೆಗಳು ಸಿಗುತ್ತೆ, ಅದನ್ನು ಹಮಾದ ಅಂತ ಕರೀತಾರೆ. ಆಯ್ತಾ? ಆಮೇಲೆ ಯಾರ್ಯಾರು ಕೆ ಪಿ ಎಸ್ ಸಿ ಎಕ್ಸಾಮ್ ಗೊತ್ತಾ ಇದ್ರಲ್ಲ, ಒಂದು ವಿಷಯ ಹೇಳ್ತೀನಿ ಕೇಳಿ. ಅನುವಾದ ಮಾಡಲ್ಲ ಈ ಪದಗಳನ್ನ, ನಾನು ಕನ್ನಡದಲ್ಲಿ ಅನುವಾದ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದೆಲ್ಲ ಪದಗಳು, ಇದು ಅರಬಿಕ್ ಪದಗಳು, ಗೊತ್ತಾಯ್ತಲ್ಲ? ಎಷ್ಟೊಂದು ಟಾಪಿಕ್ಗಳಲ್ಲಿ ಅನುವಾದ ಮಾಡ್ತಾ ಇಲ್ಲ ಅವರು, ಕೆ ಪಿ ಎಸ್ ಸಿ ಅವರು.
ನಿಮ್ಗೆ ಇಲ್ಲಿ ಕ್ಲಾಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಒಂದ್ಸತಿ ನೀವು ಇದನ್ನ ಕಲ್ತ್ಕೊಬಿಟ್ರೆ ನಿಮ್ಗೆ ಅಲ್ಲಿ ಸುಲಭವಾಗಿ ಎಕ್ಸಾಮ್ ಪಾಸ್ ಆಗುತ್ತೆ. ಇಲ್ಲಾಂದ್ರೆ ನೀವು ಕನ್ನಡ ಕನ್ನಡ ಅಂದ್ರೆ ಏನಾಗುತ್ತೆ ಹೇಳಿ, ಕನ್ನಡ ಅನುವಾದ ಅವರೇ ಕೊಡ್ತಾ ಇಲ್ಲ, ಕ್ವಶನ್ ಪೇಪರ್ಲ್ಲೇ ಕನ್ನಡ ಪದ ಕೊಡ್ತಾ ಇಲ್ಲ. ಕರೆಕ್ಟ್, ಯಾವಾಗ ಯಾರನ್ನ ಕೇಳಬೇಕಾದ್ರೆ ಬರೀತಿರೋರ್ನ ಇಂಗ್ಲಿಷ್ ಪೇಪರ್ಲ್ಲೇ ಪದಗಳನ್ನ ಬಳಸ್ತಾ ಇದಾರೆ ಅವರು, ಕನ್ನಡ ಇದನ್ನೇ ಹಮಾದ ಅಂತ ಹೇಳಿ ಕನ್ನಡದಲ್ಲಿ ಬರೆದಿರ್ತಾರೆ. ಆಮೇಲೆ ಹೆಸರುಗಳನ್ನ, ಆ ಪದಗಳನ್ನ ನಾವು ಅನುವಾದ ಮಾಡೋಕ್ಕಲ್ಲ, ಗೊತ್ತ ತಾನೇ ನಿಮಗೆ, ಅದು ಅರಬಿಕ್ ಪದ, ಅದು ಅದನ್ನು ನಾವು ಅನುವಾದ ಮಾಡೋಕ್ಕಾಗಲ್ಲ. ಗೊತ್ತ ನೌನ್ ಇವೆಲ್ಲ, ಹಮಾದ ರಾಕಿ, ಓಕೆ ಡೆಸರ್ಟ್ನ ನೋಡ್ಕೊಳ್ಳಿ, ರಾಕಿ ಡೆಸರ್ಟ್ಸ್ನ ಹಮಾದ ಅಂತ ಕರಿತೀವಿ. ಎರ್ಗಂದ್ರೆ ಸ್ಯಾಂಡಿ, ಮರಳು, ಮರಳು ಇರುತ್ತಲ್ಲ ಅದು ಸ್ಯಾಂಡಿ ಡೆಸರ್ಟ್, ಬರೀ ಮಣ್ಣು ಮರಳು. ರೆಗ್ ಅಂದ್ರೆ ಸ್ಟೋನಿ, ಕಲ್ಲು. ಆಯ್ತಾ, ಇವಾಗ ಹೇಳಿ ನೋಡೋಣ ಯಾವ್ದು ಯಾವ್ದಿಲ್ಲಿ ಇದೇನು, ಇದು ಇದು ಹಮಾದ, ಇದು ಹಮಾದ ಇದಕ್ಕೆ ಬರುತ್ತೆ, ಎರ್ಗ್ ಇದಕ್ಕೆ ಬರುತ್ತೆ. ಅದಾಯ್ತಾ, ಕ್ವಶನ್ ಮಾರ್ಕ್ ಹಾಕಿರೋದು ಅದಕ್ಕೆ ನಾನು. ರೆಗ್ ಇದು ಸ್ಟೋನ್, ಆಯ್ತಾ ನೋಡಿ. ಸಾಮಾನ್ಯವಾಗಿ ಗಾಳಿ ಬೀಸುತ್ತೆ ಡೆಸರ್ಟ್ ಅಲ್ಲಿ, ಗೊತ್ತಾಯ್ತು ಎಲ್ಲರಿಗೂ, ಗಾಳಿ ಅಂದ್ರೆ ವಿಂಡ್. ಯಾವಾಗ ಗಾಳಿ ಬೀಸುತ್ತಲ್ಲ ಏನಾಗುತ್ತೆ, ಮರಳು ಎದ್ದೇಳುತ್ತೆ. ಯಾಕೆ ಎದ್ದೇಳುತ್ತೆ ಹೇಳಿ, ಮಣ್ಣಲ್ಲಿ ತೇವಾಂಶ ಇಲ್ಲ, ನೈಡಿನಾಗ್ಲೇ ಮರುಭೂಮಿಗಳಲ್ಲಿ ಒಣ ಇರುತ್ತೆ ಮಣ್ಣು, ಡ್ರೈ ವಿಂಡ್ಸ್, ಒಣ ಗಾಳಿ. ಕರೆಕ್ಟ್, ಡ್ರೈ ವಿಂಡ್ಸ್ ಇರುತ್ತೆ, ಒಣ ಪ್ರದೇಶ, ಡ್ರೈ ಸಾಯಿಲ್, ಡ್ರೈ ಸಾಯಿಲ್. ಆವಾಗ ಗಾಳಿ ಬೀಸಿದಾಗ್ಲೆಲ್ಲ ಏನಾಗುತ್ತೆ, ಮಣ್ಣು ಎದ್ದೇಳುತ್ತೆ ಬೇಗ ಬೇಗ ಎದ್ದೇಳುತ್ತೆ. ಅವಾಗ ಹೋಗಿ ಹಳ್ಳ ಆಗುತ್ತೆ ನೋಡಿ, ಹಿಂಗಿದೆ ಹಿಂಗಾಗುತ್ತೆ ಹಳ್ಳ, ಅದನ್ನ ನಾವು ಡಿಫ್ಲೇಷನ್ ಅಂತ ಕರಿತೀವಿ. ಸೊ ಗಾಳಿ ಜೊತೆಗೆ ಮಣ್ಣೆಲ್ಲ ಹೋಗಿ ಹೋಗಿ ಹಳ್ಳ ಆಗ್ತಾ ಹೋಗುತ್ತೆ, ಡಿಫ್ಲೇಷನ್ ಅಂತ ಕರಿತೀವಿ. ಕೇಳ್ತಾರೆ ಎಕ್ಸಾಂಪಲ್, ಡಿಫ್ಲೇಷನ್ ಅಂದರೇನು, ಡಿಫ್ಲೇಷನ್ ಅಂದರೇನು ಅಂತ ಕೇಳ್ತಾರೆ. ಗಾಳಿ ಮಣ್ಣು ಮೂರು ಥರ ಹೋಗುತ್ತೆ, ಒಂದು ಉರುಳ್ತಾ ಹೋಗುತ್ತೆ, ಉರುಳಿ 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 ಹೋಗುತ್ತೆ, ಕ್ರೀಪ್ ಹಾರುತ್ತೆ, ಹಿಂಗೆ ಜಂಪ್ ಮಾಡ್ತಾ ಹೋಗುತ್ತೆ, ಅದನ್ನು ನಾವು ಸಾಲ್ಟೇಷನ್ ಅಂತ ಕರಿತೀವಿ. ಇನ್ನೊಂದು ಗಾಳಿಲಿ ಎದ್ಬಿಡುತ್ತೆ, ಮೇಲ್ಗಡೆ ಹೊರಡುತ್ತೆ ಗಾಳಿಲಿ, ಅಂದರೆ ದಪ್ಪ ಕಲ್ಲಿರೋದು ನೋಡಿ ಉರುಳುತ್ತೆ, ಕಲ್ಲುಗಳು, ಸ್ಟೋನ್ ಮತ್ತು ಸ್ಯಾಂಡ್, ಪೆಬಲ್ಸ್ ಎಲ್ಲ ಏನಾಗುತ್ತೆ, ನಿಧಾನಕ್ಕೆ ಉರುಳುತ್ತೆ. ಮಣ್ಣು ಮರಳೆಲ್ಲ ನೋಡಿ ಆರ್ತಾ ಇದೆ, ಸ್ಯಾಂಡ್ ಜಂಪ್ ಮಾಡ್ತಾ ಹೋಗ್ತಾ ಇದೆ, ಸಾಲ್ಟೇಷನ್. ಕ್ಲೇ ಎಲ್ಲ ಆರ್ಬಿಡುತ್ತೆ, ಮಣ್ಣಲ್ಲಿ ಹೊಟ್ಟೋಗುತ್ತೆ, ಜಿಡಿ ಮಣ್ಣು, ಜಿಡಿ ಮಣ್ಣಲ್ಲಿ ಹೊಟ್ಟೋಗುತ್ತೆ, ಮಣ್ಣಲ್ಲಿ ಗಾಳಿಗಳನ್ನು ಹೊಟ್ಟೋಗುತ್ತೆ. ಗೊತ್ತಾಯ್ತಲ್ಲ, ಹಂಗೆ ಕೆಲವೊಮ್ಮೆ ನೋಡಿ ಹಿಂಗೆ ನೋಡಿ ಡೆಸರ್ಟ್ನಲ್ಲಿ ನೋಡಿ ಹೆಂಗೆ ಕಾಣುತ್ತೆ ನೋಡಿ. ಇಲ್ಲ ಡೆಸರ್ಟಲ್ಲಿ ಏನಾಗುತ್ತೆ, ಅಪರೂಪಕ್ಕೆ ಮಳೆ ಬಂದಿರುತ್ತೆ ಒಂದ್ಸತಿ. ಡೆಸರ್ಟಲ್ಲಿ ಮಳೆ ಬರಲ್ಲ ಅಂತೇನಿಲ್ಲ, ಬರುತ್ತೆ, ಬಟ್ ಅಪರೂಪಕ್ಕೆ ಬರುತ್ತೆ ಮಳೆ. ಗೊತ್ತಾ ಎಲ್ಲರಿಗೂ, ನಿನ್ನೆ ದುಬೈಲೆಲ್ಲ ಮಳೆ ಆಗ್ತಾ ಇದೆ ತುಂಬ, ಕೇಳಿದ್ರೆ ದುಬೈ ಮತ್ತು UAE ಒಮಾನ್ ಭಾಗದಲ್ಲೆಲ್ಲ ಮರುಭೂಮಿ ಮೇಲೆಲ್ಲ ನೀರು ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಯಾವತ್ತೂ ಬರ್ದಿರೋ ಮಳೆ ಬಂದಿದ್ದಾರೆ ಅವರು, ಮೋಡ ಬಿತ್ತನೆ ಮಾಡಿದ್ದಾರೆ, ಮೋಡ ಬಿತ್ತನೆ ಮಾಡಿ ಮಳೆ ಬರ್ಸ್ಬಿಟ್ಟಿದ್ದಾರೆ. ಗೊತ್ತು ತಾನೆ ಎಲ್ಲರಿಗೂ ವಿಷಯ, ನಿನ್ನೆ ಮೊನ್ನೆಯಿಂದೆಲ್ಲ ತುಂಬ ಮಳೆ ಆಗಿದೆ, ಲಾಸ್ಟ್ 1 ವೀಕ್ 2 ವೀಕ್ಸಿಂದೆಲ್ಲ. ಸೊ ವಿಡಿಯೋಸ್ ಎಲ್ಲ ಇದೆ ನೋಡಿ ಅದರದ್ದು. ಆ ಥರ ಮಳೆ ಆಗೋದಾಗ ಮಳೆ ಬಂದು ನೀರು ಏನಾಗುತ್ತೆ, ಏನು ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಅವಾಗ ಈ ಥರ ಪ್ಲ್ಯಾಟ್ಯೂಗಳನ್ನ ಕೊರೆಯುತ್ತೆ ನೋಡಿ, ಡೆಸರ್ಟ್ ಪ್ಲ್ಯಾಟ್ಯೂಸ್ಗಳು ಕೊರೆಯುತ್ತೆ. ಗೊತ್ತಾಯ್ತಲ್ಲ, ಆಮೇಲೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನೀರು ನಿಂತೋಗ್ಬಿಡುತ್ತೆ, ಆಮೇಲೆ ನೀರೆಲ್ಲ ಮಾಯ ಆಗೋಗುತ್ತೆ. ಒಂದು ವರ್ಷ ಏನು, ಒಂದೆರಡು ತಿಂಗಳಲ್ಲಿ ನೀರು ಮಾಯ ಆಗೋಗುತ್ತೆ, ಇಲ್ಲ ಭೂಮಿಯೊಳಗೆ ಹೋಗುತ್ತಿಲ್ಲ ಅಂದರೆ ಆವಿಯಾಗಿ ಹೊಟ್ಟೋಗುತ್ತೆ. ಆ ಆವಿಯಾಗಿ ಹೋದಾಗ ಉಳ್ಕೊಂಡಿರುತ್ತಲ್ಲ ಕಣವೆ, ಡ್ರೈ ಕಣವೆ ನೋಡಿ, ಅದು ಈ ಥರ ಕಾಣುತ್ತೆ, ನೀರೇ ಇರಲ್ಲ, ಹಿಂಗೆ ಮಾತ್ರ ಹಿಂಗಿರುತ್ತೆ, ಅದನ್ನು ವಾಡಿ ಅಂತ ಕರೀತೀವಿ, ವಾಡಿ. ಡ್ರೈ ರಿವರ್ ವ್ಯಾಲಿ, ಒಣಗಿರುವಂಥ ಕಣಿವೆಯನ್ನು
ವಾಡಿ ಎಂದು ಕರಿತೀವಿ. ಒಣಗಿರುವಂಥ ಕಣವೆಯನ್ನು ವಾಡಿ ಎಂದು ಕರೆಯುತ್ತೇವೆ, ಕೇಳ್ತಾರೆ. ಇದೆಲ್ಲ ಅರಬಿಕ್ ಪದಗಳು, ಮತ್ತೆ ಹೇಳ್ತಾ ಇದ್ದೀನಿ, ಬೈಬೇಡಿ, ಕನ್ನಡದಲ್ಲಿ ಹೇಳ್ತಾ ಇಲ್ಲ ಸರ್ ಅಂತ. ಇದು ಕನ್ನಡ ಅನುವಾದ ಮಾಡೋಕ್ಕಾಗಲ್ಲ ಇದನ್ನು. ವಾಡಿ ಅಂದ್ರೇನು? ಒಣಗಿರುವಂಥ ಕಣಿವೆ ಅಂತ ಹೇಳ್ಬೋದು ನಾನು, ಆದರೆ ವಾಡಿ ಎಂದ ಪದನ ನಾನು ಬೇರೆ ರೀತಿ ಬರೆಯೋಕ್ಕಾಗಲ್ಲ. ಹಾಂ, ಆಯ್ತಾ. ಈ ಪ್ರಾಸ್ಥಭೂಮಿ ನೋಡಿ, ಪ್ಲಾಟ್ಯೂ ಪ್ರಾಸ್ಥಭೂಮಿ ಏನಿದೆ, ಹಿಂಗಿರುತ್ತೆ, ಮೇಲೆ ಹಿಂಗೋಗಿ ಹಿಂಗೋಗಿ ಹಿಂಗಿರುತ್ತೆ, ಮೇಲ್ಗಡೆ ಫ್ಲ್ಯಾಟ್ ಆಗಿರುತ್ತೆ. ಸೊ ನದಿ ಇವಾಗ ಇನ್ ಕೇಸ್ ಮಳೆ ಬಂದಾಗ, ಡೆಸರ್ಟಲ್ಲಿ ಮಳೆ ಬಂದಾಗ ನೀರು ಕೊರೆಯುತ್ತೆ ಅಂದಲ್ಲ, ಅದು ಕುರಿದು 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 ಏನಾಗುತ್ತೆ ನೋಡಿ, ನೀರು ಮೇಲ್ಗಡೆ ನೀರು ಬರೆಯೋಣ, ಒಂದು ನಿಮಿಷ. ನೀರಿದೆ, ಇಲ್ಲಿ ನೀರಿದೆ. ಸೊ ಎಷ್ಟೋ ದಿವಸ ಆದಮೇಲೆ ಏನಾಗುತ್ತೆ, ಹೋಗ್ತಾ 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 ನೀರು ಇದನ್ನು ಕಟ್ ಮಾಡುತ್ತೆ, ಒಂದು ನಿಮಿಷ ನೋಡಿ, ಹೋಗ್ತಾ 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 ಹಿಂಗಾಗುತ್ತೆ ನೋಡಿ, ಪ್ರಸ್ತುತ ಹಿಂಗಾಗುತ್ತೆ, ಆ ಪ್ಲಾಟು ಕೊರೆದು ಹಿಂಗಾಗುತ್ತೆ. ಗೊತ್ತಾಯ್ತಲ್ಲ, ಈ ಥರ ಆಗಲಿ. ಇವಾಗ ಅದನ್ನು ಮೀಸಾ ಅಂತ ಕರೀತಾರೆ ನೀವು, ಇದನ್ನು ಮೀಸಾ. ಮೀಸಾ ಓಕೆ, ಹೋಗ್ತಾ 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 ಏನಾಗುತ್ತೆ, ಹಿಂಗಾಗುತ್ತೆ, ಹಿಂಗಾಗೋಗುತ್ತೆ. ಅಂದರೆ ದೊಡ್ಡ ಪ್ಲಾಟ್ಯೂ ಇದ್ದಿದ್ದು ನೋಡಿ, ಹಿಂಗಿದ್ದು ಹಿಂಗಿದ್ದು ಹಿಂಗಾಯ್ತು, ಹಿಂಗಿದ್ದು ಹಿಂಗಾಯ್ತು. ಇದನ್ನು ಬಟ್ಟಿ ಅಂತ ಕರೀತಾರೆ, ಬಟ್ಟಿ, ಮೀಸಾ ಬಟ್ಟಿ, ಮೀಸಾ ಬಟ್ಟಿ. ಗೊತ್ತದಲ್ಲ, ತೋರಿಸ್ತೀನಿ, ಇಲ್ಲಿ ಫೋಟೋ ತೋರಿಸ್ತೀನಿ, ಇಲ್ಲಿ ನೋಡಿ ಹಿಂಗಾಗುತ್ತೆ. ನದಿಗಳಿಂದ ಆಗೋದು, ಇದು ನೀರಿಂದ ಆಗೋದು, ಪ್ರೂಫ್ ಓಕೆ. ನಿಮಿಷ ಆಯ್ತಾ, ಫೋಟೋ ತೋರಿಸ್ತೀನಿ ನಿಮ್ಗೆ. ಇಲ್ಲೇ ಯಾವ ಇಲ್ಲೇ ಇದೆಯಲ್ಲ ನೋಡಿ, ಬಟ್ಟಿ ಇಲ್ಲಿ ಓಕೆ, ಮೀಸಾ ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ ಮೀಸಾ, ಇದು ಮೀಸಾ, ಇದು ಬಟ್ಟಿ. ಓಕೆ, ಮೀಸಾ ಬಟ್ಟಿ ಪಿನಾಕಲ್. ಮೀಸಾ ಬಟ್ಟಿ ಪಿನಾಕಲ್ ಆಯ್ತಾ. ಹಂಗೆ ನೋಡಿ, ಮರುಭೂಮಿಗಳಲ್ಲಿ ಅವಾಗವಾಗ ನೀರು ಬಂದಿದ್ದೆಲ್ಲ ಭೂಮಿಯೊಳಗೋಗಿ ಸಂಗ್ರಹ ಆಗಿರುತ್ತಲ್ವಾ, ಅವಾಗವಾಗ ಗಾಳಿ ಬೀಸಿದಾಗ ಏನಾಗೋಗುತ್ತೆ, ಗಾಳಿ ಈ ಥರ ಇರುತ್ತೆ, ಮಣ್ಣೆಲ್ಲ ಇರುತ್ತೆ, ಮಣ್ಣೆಲ್ಲ ಮುಚ್ಚೋಗಿರುತ್ತೆ. ಓಕೆ, ಅದ್ರ ಕೆಳಗಡೆ ಮಣ್ಣೊಳಗೆ ನೀರಿರುತ್ತೆ, ಅಂತರ್ಜಲ ಇರುತ್ತೆ. ಯಾವಾಗ ಗಾಳಿ ಬೀಸುತ್ತಲ್ಲ, ಜೋರಾಗಿ ಗಾಳಿ ಬೀಸಿದಾಗ ಏನಾಗೋಗುತ್ತೆ, ನಿಮಿಷ ಜೋರಾಗಿ ಗಾಳಿ ಬೀಸಿದಾಗ ಏನಾಗೋಗುತ್ತೆ, ಎಲ್ಲ ನೀರು ನೋಡಿ ನೋಡಿ, ಜೋರಾಗಿ ಗಾಳಿ ಬೀಸಿದಾಗ ಮಣ್ಣೆಲ್ಲ ಹೊರಟೋಗುತ್ತೆ, ಮಣ್ಣು ಹೋಗಿ ಕೆಳಗಡೆ ನೀರು ಕಾಣುತ್ತೆ, ಅದೇ ಓಎಸ್ಎಸ್. ನಾವು ಕೇಳ್ಕೊಳ್ಳಿ, ಓಎಸ್ಎಸ್ ಅಂದ್ರೇನು, ಮರುಭೂಮಿಗಳಲ್ಲಿ ಸಿಗುವಂಥ ನೀರು. ಗೊತ್ತಾಯ್ತಲ್ಲ, ಮರುಭೂಮಿಗಳಲ್ಲಿ ಸಿಗುವಂಥ ಚಿಕ್ಕ ಸರೋವರಕ್ಕೆ ಓಎಸ್ಎಸ್ ಅಂತ ಕರೀತೀವಿ. ಓಎಸ್ಎಸ್ ಭೂಮಿಯೊಳಗಿರುತ್ತೆ ನೀರು, ಅದು ಕಾಣುತ್ತೆ, ಮಣ್ಣೆಲ್ಲ ಹೋಗಿ ಹೋಗಿ ಹೋಗಿ. ಹುಡೋ ಇದನ್ನು ಕೇಳ್ಬೋದು, ಹುಡೋ ಹುಡೋ ಅಂದ್ರೇನು ಅಂತ ಕೇಳ್ತಾರೆ. ಹುಡೋ ಯಾವುದ್ರಲ್ಲಿ ಫಾರ್ಮ್ ಆಗುತ್ತೆ, ಗಾಳಿ ನೆನಪಿಟ್ಕೊಳ್ಳಿ, ಗಾಳಿ ಮತ್ತು ನೀರಿಂದ ಆಗುತ್ತೆ, ಅಪರೂಪಕ್ಕೆ ನಮಗೆ ಮಳೆ ಆದಾಗ, ಮತ್ತು ಮೇನ್ ಆಗಿ ಗಾಳಿಯಿಂದ. ಓಕೆ, ಗಾಳಿ ಮತ್ತು ನೀರು ಎರಡರಿಂದನೂ, ವಿಂಡ್ ಮೇನ್ ಆಗಿ, ಪ್ಲಸ್ ಏರೋ ವಾಟರ್ ಅಪರೂಪಕ್ಕೆ, ಮಳೆ ನೀರು. ಅಂದರೆ ಇಲ್ಲಿ ನೋಡಿ, ಭೂಮಿ ಹಿಂಗಿದೆ, ಭೂಮಿ ಮೇಲೆ ನೀರು ಬಿದ್ದಾಗ ಭೂಮಿ ಏನಾಗುತ್ತೆ, ಫಸ್ಟು ಹಿಂಗೆ ಕೊರೆಯುತ್ತೆ, ಕಣಿವೆ ಆಗುತ್ತೆ, ವ್ಯಾಲಿ ವ್ಯಾಲಿ ಆಗುತ್ತೆ. ಆ ವ್ಯಾಲಿ ಫಸ್ಟ್ ಫಾರ್ಮ್ ಆಗುತ್ತೆ ನೋಡಿ, ಹಿಂಗೆ 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 ಫಾರ್ಮ್ ಆಗುತ್ತೆ, ಹೋಗ್ತಾ 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 ದೊಡ್ಡದಾಗುತ್ತೆ, ಡೀಪ್ ಆಗುತ್ತೆ ನೋಡಿ, ಇಷ್ಟು ಹಾಳ ಇದೋಗಿದೆ, ಇಲ್ಲೆಲ್ಲ ಮಣ್ಣೆಲ್ಲ ಹೊರಟೋಗಿದೆ. ಮೇಲ್ಗಡೆ ಏನಕ್ಕೆ ಸರಿ ಹಿಂಗೆ ಕೂತಿದೆಯಲ್ಲ ಅಂದರೆ, ಇದು ಹಾರ್ಡ್ ರಾಕ್, ಗಟ್ಟಿ ಕಲ್ಲಿದೆ ಮೇಲ್ಗಡೆ, ಇದೆಲ್ಲ ಸಾಫ್ಟ್ ಆಗಿರೋದು ಮಾತ್ರ ಹೊರಟೋಗಿರೋದು, ಸಾಫ್ಟ್ ಆಗಿರೋದು ಹೊರಟೋಗುತ್ತೆ ಬೇಗ, ಕಲ್ಲು ಮಾತ್ರ ಉಳ್ಕೊಳ್ಳುತ್ತೆ, ಅವಾಗ ಹಿಂಗೆ ಕಾಣುತ್ತೆ.
ನೋಡಿ ಸಾಫ್ಟ್ ಇದು ಇದು ಕಲ್ಲು ಆಂಡ್ ಗುಡೋ ಸದ್ದು ಗುಡೋ ಸುಮ್ಮನೆ ನೋಡಿ ಅಷ್ಟೇ ಇವಾಗ ಏನು ತಲೆಗೆಸ್ಕೊಂಡು ಜಾಸ್ತಿ ಯಾಕೆಂದ್ರೆ ನಂಗೆ ಗೊತ್ತಿದೆಲ್ಲ ಕಷ್ಟ ಇದೆ ಅಂತ ಬಟ್ ನಿಮಗೂ ದಾರಿ ಏನೂ ಇಲ್ಲ ನನಗೂ ಇಲ್ಲ ಬಟ್ ಯಾಕೆಂದ್ರೆ ನಾವು ಹೇಳಲೇಬೇಕಿದೆ ನಾವು ಹೇಳಿಲ್ಲ ಅಂದ್ರೆ ಇದು ಎಕ್ಸಾಂಪಲ್ ಬಂದ್ಬಿಟ್ರೆ ಆಮೇಲೆ ನೀವು ಇಲ್ಲಪ್ಪ ಯಾರು ಹೇಳಿಲ್ಲ ಅನ್ಸುತ್ತೆ. ಇನ್ನೊಂದು ಮಶ್ರೂಮ್ ರಾಕ್ ಇದನ್ನ ಕೇಳ್ತಾರೆ ನೋಡಿ ಎಕ್ಸಾಂಪಲ್ ಕೇಳ್ತಾರೆ ಮಶ್ರೂಮ್ ರಾಕ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಎಲ್ಲಿ ಫಾರ್ಮ್ ಆಗುತ್ತೆ? ಗಾಳಿಯಿಂದ. ಮೊದಲು ಇದೊಂದು ದೊಡ್ಡ ಕಲ್ಬಂಡೆ ಆಯ್ತಾ ನೋಡಿ, ಹಿಂಗಿತ್ತು ದೊಡ್ಡ ಕಲ್ಬಂಡೆ ಇದು ಹಿಂಗಿತ್ತು. ಗಾಳಿ ಬೀಸುತ್ತಲ್ಲ ಜೋರು ಗಾಳಿ ಬೀಸಿದಾಗ ಎಲ್ಲಿ ಬೀಸುತ್ತೆ ಗಾಳಿ ಜಾಸ್ತಿ? ಇಲ್ಲಿ ಹಿಂಗೆ ಬೀಸುತ್ತೆ, ಭೂಮಿ ಮೇಲೆ ಬೀಸುತ್ತೆ, ಭೂಮಿ ಮೇಲೆ ಜಾಸ್ತಿ ಆಯಿತು. ಆ ಭೂಮಿ ಮೇಲೆ ಬೀಸಿದ ಗಾಳಿ ಮಣ್ಣನ್ನು ತಗೊಂಡು ಹೋಗುತ್ತೆ, ಇಲ್ಲಿರುತ್ತಲ್ಲ ಮಣ್ಣು ಅದು, ಜೊತೆಗೆ ಮಣ್ಣನ್ನು ಬಂದು ಎರಚುತ್ತೆ ಮಣ್ಣನ್ನು ಕಲ್ಲಿಗೆ, ಹಿಂಗೆ ಮಣ್ಣು ಎರಚುತ್ತೆ ಹಿಂಗೆ ಗಾಳಿ. ಮಣ್ಣನ್ನು ಎರಚಿದಾಗ ಏನಾಗುತ್ತೆ? ಇಲ್ಲಿ ಕಲ್ಲು ಪುಡಿ ಆಗುತ್ತೆ. ಇದು ಎಷ್ಟೊಂದು ನಾವು ಆಟಾಡುವಾಗ ಏನು ಮಾಡ್ತೀವಿ ಮಕ್ಕಳು ಇವಾಗ ಮಣ್ಣು ತಗೊಂಡು ಹೊಡಿಯೋದೆ ಅದು ಹಿಂಗೆ ಅವ್ರು ಚುರು ಅನ್ನೋದು ಅದು ಕೈಗೆ ಹೌದಲ್ಲ. ಆದರೆ ಮಣ್ಣು ಗಾಳಿ ಎರಡು ಬಂದು ಹೊಡೆದ್ರೆ ಹೆಂಗಿರುತ್ತೆ ಕಲ್ಲಿಗೆ ಎಲ್ಲ ಕಡೆಯಿಂದ? ಸ್ಯಾಂಡ್ ಬ್ಲಾಸ್ಟಿಂಗ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಮರಳಿನ ಒಡೆತಕ್ಕೆ, ಮರಳು ಮತ್ತು ಗಾಳಿಯ ಒಡೆತಕ್ಕೆ ಕೆಳಭಾಗ ಸವೆತಕಾರಿಯಾಗಿ ನೋಡಿ ಹಿಂಗಿದ್ದು ಹಿಂಗಿದ್ದು ಹಿಂಗಾಯ್ತು, ಚಿಕ್ಕದಾಯ್ತು ಹಿಂಗಿದ್ದು ಹಿಂಗಾಯ್ತು. ಇದನ್ನ ಮಶ್ರೂಮ್ ಅಂತ ಕರೀದಕ್ಕೆ ಅದನ್ನ ನೋಡಕ್ಕೆ ಮಶ್ರೂಮ್ ಆಕಾರದಲ್ಲಿ ಇದೆ, ಮಶ್ರೂಮ್ ರಾಕ್ ನೋಡಕ್ಕೆ ಮಶ್ರೂಮ್ ಆಕಾರದಲ್ಲಿದೆ, ಅದಕ್ಕೆ ಮಶ್ರೂಮ್ ರಾಕ್. ಸ್ಯಾಂಡ್ ಬ್ಲಾಸ್ಟಿಂಗ್ ನೆನಪಿಟ್ಕೊಳ್ಳಿ, ಮರಳು ಮರಳನ್ನು ಹೊಡೆತ. ನೆಕ್ಸ್ಟ್ ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಕಲ್ಲಿರುತ್ತಲ್ಲ ಮರಳು ಮತ್ತೆ ಕಲ್ಲು ಹಿಂಗಿರುತ್ತೆ, ಹಾರ್ಡ್ ಸಾಫ್ಟ್ ಹಾರ್ಡ್ ಸಾಫ್ಟ್ ಅನ್ನೋದು. ನೋಡಿ ಹಾರ್ಡ್ ಸಾಫ್ಟ್ ಹಾರ್ಡ್ ಸಾಫ್ಟ್ ಈ ಥರ ಇರುತ್ತೆ, ಮರಳಲ್ಲಿ ಕಲ್ಲು ಮಣ್ಣು ಎರಡು ಮುಚ್ಚ ಮುಳು ಇರುತ್ತೆ ಗೊತ್ತಲ್ಲ. ಹಾರ್ಡ್ ಕಲ್ಲುಗಳು ಮಧ್ಯದಲ್ಲಿ ಸಾಫ್ಟ್ ಕಲ್ಲುಗಳು ಮಣ್ಣು ಸಾಫ್ಟ್ ಇರುತ್ತೆ. ಇದು ಇವಾಗ ಜೋರಾಗಿ ಗಾಳಿ ಬೀಸಿದಾಗ ಯಾವ್ದು ಫಸ್ಟ್ ಹೋಗುತ್ತೆ ಹೇಳಿ? ಓಕೆ, ಫಸ್ಟ್ ಏನಾಗುತ್ತೆ ಹೋಗದೆ ನಮಗೆ ಸವೆತ ಕಾರ್ಯಕ್ಕೆ ಮಣ್ಣು ಹೋಗುತ್ತೆ, ಈ ಥರ ಮಣ್ಣು ಹೋಗುತ್ತೆ, ಮಣ್ಣೆಲ್ಲ ಹೋಗಿ ಏನಾಗುತ್ತೆ ನೋಡಿ ಈ ಥರ ಕಲ್ಲು ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನ ಯಾರ್ಡಾಂಗ್ ಅಂತ ಕರಿ, ಯಾರ್ಡಾಂಗ್ ಯಾರ್ಡಾಂಗ್ ಅಂದ್ರೆ ರಿಡ್ಜಸ್ ಕರೆಕ್ಟ್, ಚಿಕ್ಕ ಚಿಕ್ಕ ದಿಣ್ಣೆಗಳು, ರಿಡ್ಜ್ ಅಂದ್ರೆ ದಿಣ್ಣೆ, ಮರುಭೂಮಿಗಳಲ್ಲಿ ಆಗುವಂತ ದಿಣ್ಣೆಗಳು, ಮಣ್ಣೆಲ್ಲ ಹೋಗಿ ಬರೀ ಕಲ್ಲು ಮಾತ್ರ ಉಳ್ಕೊಂಡಿರುತ್ತೆ. ಹಂಗೆ ಎಷ್ಟೊಂದು ಸತಿ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ, ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಈ ತರ ಒಂದು ದೊಡ್ಡ ಕಲ್ಲು ಬಂಡೆ ಇರುತ್ತೆ, ಆ ಕಲ್ಲು ಬಂಡೆ ಸುತ್ತ ಮಣ್ಣಿರುತ್ತೆ, ನಮ್ಗೆ ಇದು ಕಾಣಲ್ಲ ಯಾವುದು ಆ ಕಲ್ಲು ಬಂಡೆ ಸುತ್ತ ಮಣ್ಣಿರುತ್ತಲ್ಲ ಅದು ಕಾಣಲ್ಲ, ಯಾಕೆ ಮಣ್ಣೊಳಗೆ ಮುಚ್ಚೋಗಿರುತ್ತದೆ ಸಾಮಾನ್ಯವಾಗಿ, ಇದು ಕಾಣದೇ ಇಲ್ಲ ನಮಗೆ. ನಾನು ಹೋಗಿದ್ದೆ ರಾಜಸ್ಥಾನಿಗೆ ಅನ್ಕೊಳ್ಳಿ, ಅಲ್ಲಿ ಮಣ್ಣ ಮೇಲೆ ಓಡಾಡಿರ್ತೀನಿ ನನಗೆ, ಅದಕ್ಕೆ ಎರಡರ ಕಲ್ಲುಗಳು ಕಾಣಲ್ಲ ನನಗೆ ಸಾಮಾನ್ಯವಾಗಿ. ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ನಾನು ಹೋದಾಗ ಸವೆತ ಕಾರ್ಯಕ್ಕೆ ಏನಾಗೋಗುತ್ತೆ, ಮಣ್ಣೆಲ್ಲ ಹೋಗಿ 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 ಗಾಳಿ ಬೀಸಿದಾಗಲೇ ಮಣ್ಣು ಹೋಗುತ್ತೆ ಫಸ್ಟ್ ಹೋಗುತ್ತೆ ನೋಡಿ, ಈ ಕಲ್ಲು ಹೊರಟೋಗುತ್ತೆ. ಅವಾಗ ಏನಾಗೋಗುತ್ತೆ ನಮಗೆ, ಈ ಕಲ್ಲು ಎಕ್ಸ್ಪೋಸ್ ಆಗುತ್ತೆ ನೋಡಿ, ಇದು ಇದು ಎಕ್ಸ್ಪೋಸ್ ಆಗುತ್ತೆ ಗೊತ್ತಾಯ್ತಾ, ಮಣ್ಣು ಮಾತ್ರ ಹೋಗಿ ಕಲ್ಲು ಎಕ್ಸ್ಪೋಸ್ ಆಗುತ್ತೆ. ಕಲ್ಲು ಎಕ್ಸ್ಪೋಸ್ ಆಗುತ್ತೆ, ಇದನ್ನೇ ನಾವು ಇನ್ಸಲ್ಬರ್ಗ್ ಅಂತ ಕರೆಯೋದು. ಇನ್ಸಲ್ಬರ್ಗ್ ಮರಳು ಭೂಮಿನಲ್ಲಿ ಮರಳುಗಾಡಿನಲ್ಲಿ ಕಲ್ಲು ಬಂಡೆ, ಓಕೆ, ಮರಳುಗಾಡು ಮರಳುಗಾಡಿನ ಮಧ್ಯದಲ್ಲಿರುವಂತಹ ಕಲ್ಲು ಬಂಡೆ, ಮರಳುಗಾಡಿನಲ್ಲಿರುವಂತಹ ಕಲ್ಲು ಬಂಡೆಯನ್ನು ಇನ್ಸಲ್ಬರ್ಗ್ ಎಂದು ಕರೆಯುತ್ತೇವೆ. ಮರಳುಗಾಡಿನಲ್ಲಿರುವಂತಹ ಕಲ್ಲು ಬಂಡೆಯನ್ನು ಇನ್ಸಲ್ಬರ್ಗ್ ಎಂದು ಕರೆಯುತ್ತೇವೆ. ಓಕೆ, ಇದನ್ನು ನಾವು ಜರ್ಮನ್ನವರು ಮೊನೊಡೊನಾಕ್ ಅಂತ ಕರೀತಾರೆ. ಮೊನೊಡೊನಾಕ್ ಇನ್ಸಲ್ಬರ್ಗ್ ಎರಡು ಪದಗಳನ್ನ ಹಾಕಿಕೊಳ್ಳಿ. ಎಕ್ಸಾಂಪಲ್ ಸುಮ್ಮನೆ ಹೆಂಗೆ, ಮೊನೊಡೊನಾಕ್ ಅಥವಾ ಇನ್ಸಲ್ಬರ್ಗ್ ಎಲ್ಲಿರುತ್ತೆ? ಮರುಭೂಮಿಗಳು, ಡೆಸರ್ಟ್.
ಗಾಳಿಯಿಂದ ವಿಕಾಸ ಆದರು. ಮ್ಯಾಚ್ ದ ಫಾಲೋಯಿಂಗ್, ಒಂದ್ ಕಡೆ ಭೂಸ್ವರೂಪಗಳು, ಇನ್ನೊಂದ್ ಕಡೆ ಯಾವುದು, ಮ್ಯಾಚ್ ದ ಫಾಲೋಯಿಂಗ್ ಯಾವ್ದರಿಂದ ಆಗಿರುತ್ತೆ. ನೆಕ್ಸ್ಟ್ ಮರಳು ಹೋಗುತ್ತಲ್ಲ, ಎಲ್ಲ ಮರಳು ಹೋಗಿ 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 ಸಂಗ್ರಹ ಆಗಿ ಈ ತರ ಸ್ಯಾಂಡ್ ಡ್ಯೂನ್ ಫಾರ್ಮ್ ಆಗುತ್ತೆ. ಸ್ಯಾಂಡ್ ಡ್ಯೂನ್, ಮರಳು ದಿನ್ನೆಗಳು. ಮರಳು ದಿನ್ನೆಗಳು ಎಷ್ಟೊಂದು ತರ ಮರಳು ದಿನ್ನೆಗಳು ಇರುತ್ತೆ. ಒಂದೊಂದ್ ಸತಿ ಈ ತರ ಚಂದ್ರನ ಆಕಾರದಲ್ಲಿ ಇರುತ್ತೆ, ಈ ತರ ಚಂದ್ರನ ಆಕಾರದಲ್ಲಿ. ಕೆಲವೊಮ್ಮೆ ಬರೀ ಹಳ್ಳ ಇರುತ್ತೆ, ಈ ತರ ಮಣ್ಣೆಲ್ಲ ಹೋಗಿ ಒಂದು ಬರೀ ಹಳ್ಳ ಇರುತ್ತೆ. ಗೊತ್ತಲ್ಲ, ಬೇರೆ ಬೇರೆ ಆಕಾರದಲ್ಲಿ ನಮ್ಗೆ ಮಣ್ಣಿನ ದಿನ್ನೆಗಳು, ಮಣ್ಣಿನ ದಿನ್ನೆಗಳನ್ನ ಸ್ಯಾಂಡ್ ಡ್ಯೂನ್ಸ್ ಅಂತ ಕರೀತಾರೆ. ಸ್ಯಾಂಡ್ ಡ್ಯೂನ್ಸ್ ನಮ್ಮ ರಾಜಸ್ಥಾನಕ್ಕೆ ಬನ್ನಿ, ಈ ತರ ಬರ್ಕಾನ್ಸ್ ಇದೆ ಮತ್ತೆ ಈ ತರ ಸೈಫ್ಸ್ ಇದೆ, ಈ ತರ ಕತ್ತಿಗಳ ತರ ಕಾಣುತ್ತೆ. ಸೈಫ್ಸ್, ಸೈಫ್ಸ್ ಮತ್ತು ಬರ್ಕಾನ್ ಅಂತ ಕರಿತೀವಿ ನಾವು. ಬರ್ಕಾನ್ ಅಂದ್ರೆ ಚಂದ್ರನ ಆಕಾರದಲ್ಲಿರುವಂತ ಮರಳಿನ ದಿನ್ನೆಗಳು. ಎಕ್ಸಾಂಪಲ್ ಕೇಳ್ತಾರೆ, ಬರ್ಕಾನ್ ಅಂದ್ರೆ ಏನು ಅಂತ. ಬರ್ಚಾನ್ ಅಲ್ಲ, ಬರ್ಕಾನ್. ಬರ್ಕಾನ್ ಅಂದ್ರೆ ಮಣ್ಣು, ಚಂದ್ರನ ಆಕಾರದ. ಸೈಫ್ ಅಂದ್ರೆ ಕತ್ತಿ, ಸೋರ್ಡ್. ಅರಬಿಕ್ ಅಲ್ವಾ, ಅರಬ್ ಅವರು ಈ ತರ ತುಂಬಾ ಪದಗಳನ್ನ ಬಳಸ್ತಾರೆ. ಲಾಸ್ಟ್ ಒನ್ ಒಂದಿದೆ ಸ್ನೇಹಿತರೆ, ಅದನ್ನ ನೋಡಿ, ಲಾಸ್ ಅಂತ. ಲಾಸ್ ಎಷ್ಟೊಂದು ಕಡೆ ಏನಾಗುತ್ತೆ, ಮರಳು ಭೂಮಿ ಇಲ್ಲದಿಲ್ಲದೇ ಇರುತ್ತೆ ಮರಳು. ಆ ಮರಳು ಏನಾಗೋಗುತ್ತೆ, ಗಾಳಿ ಬೀಸಿದಾಗ ಗಾಳಿ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ ಕಲರ್. ಇದು ವಿಂಡ್, ಇದು ವಿಂಡ್. ಆ ವಿಂಡ್ ಏನ್ ಮಾಡುತ್ತೆ, ಮರಳನ್ನ ತಗೊಂಡ್ ಬಂದು ಬೇರೆ ಎಲ್ಲೋ ಹಾಕಿರುತ್ತೆ, ಎಷ್ಟೋ 100 ಕಿಲೋಮೀಟರ್ ಮುಂದೆ ಹಾಕಿರುತ್ತೆ. ಆ ಮಣ್ಣನ್ನ ಇನ್ನೆಲ್ಲೋ ತಂದು ಹಾಕಿರುತ್ತೆ, ಹಿಂಗೆ ಇನ್ನೆಲ್ಲೋ ತಂದು ಹಾಕಿರುತ್ತೆ, ಹಿಂಗೆ ಎಷ್ಟೊಂದು ಕಡೆ ಇಲ್ಲಿದ್ದ ಮಣ್ಣು ಇಲ್ಲಿ ತಂದು ಹಾಕಿರುತ್ತೆ, ಗಾಳಿ ಅಲ್ಲಿಂದ ಇಲ್ಲಿ ಹಾಕಿರುತ್ತೆ. ಇದನ್ನ ನಾವು ಲಾಸ್ ಅಂತ ಕರಿತೀವಿ. ಲಾಸ್ ಎಕ್ಸಾಂಪಲ್ ಕೇಳ್ಬಿಡ್ತಾರೆ, ಲಾಸ್ ಮಣ್ಣು ಅಂದ್ರೆ ಏನು, ವಿಂಡ್ ಎರೋಜನ್ ಇಂದ ಬಂದಿರುವಂತ ಮಣ್ಣು, LOESS, ಲಾಸ್. ಲಾಸ್ ಮಣ್ಣು ಮರುಭೂಮಿಗಳಿಂದ, ಮರುಭೂಮಿಗಳಲ್ಲಿ ಗಾಳಿ ಬೀಸಿದಾಗ ಮಣ್ಣು ಬಂದು ಬೇರೆ ಕಡೆ ಸಂಗ್ರಹ ಆಗಿರೋದನ್ನ ಲಾಸ್ ಮಣ್ಣು ಎಂದು ಕರೆಯುತ್ತೇವೆ. ಗ್ಯಾರಂಟಿ ಕ್ವಶನ್ ಇದು. ಇದು ತುಂಬಾ ಫರ್ಟೈಲ್ ಇರುತ್ತೆ, ತುಂಬಾ ಫಲವತ್ತಾದ ಮಣ್ಣಿದು, ಫರ್ಟೈಲ್. ಈ ತರ ಯಾವ ಖಂಡಗಳಲ್ಲಿ ತುಂಬಾ ಸಿಗುತ್ತೆ ಇದು ಲಾಸ್, ಯಾವ ದೇಶದಲ್ಲಿ ಸಿಗುತ್ತೆ, ಚೈನಾದಲ್ಲಿ ಸಿಗುತ್ತೆ. ಗೋಬಿ ಮರುಭೂಮಿ, ಗೋಬಿ ಮರುಭೂಮಿ ಸುತ್ತ ಆಗಿದೆ ಈ ತರ. ಅದಕ್ಕೆ ಇಲ್ಲಿ ಚೈನಾದಲ್ಲಿ ಒಂದು ನದಿ ಇದೆ, ಆಂಗೋ ನದಿ ಅಂತ. ಆಂಗೋ ನದಿ, ಆಂಗೋ ನದಿ. ಈ ನದಿ ಏನ್ ಮಾಡುತ್ತೆ, ತುಂಬಾ ಮಣ್ಣನ್ನು ಸಾಕ್ಸುತ್ತಿದೆ. ಅದಕ್ಕೆ ಇದನ್ನ ಎಲ್ಲೋ ರಿವರ್ ಅಂತ ಕರೀತಾರೆ, ಆಂಗೋ ರಿವರ್, ಕೊಳ್ಳಸ್ ಎಲ್ಲೋ ರಿವರ್. ಆಯ್ತಾ ನೋಡಿ, ಎಲ್ಲ ತರ ಸ್ಯಾಂಡ್ಯೂನ್ಸ್ ಇಲ್ಲಿ ಹಾಕಿದೆ ನೋಡಿ.